ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಯೋಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹತ್ವಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತೇದನುಭಾವಾತೇಡಮೋಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೇ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಮಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗಜಕೇಸರಿವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಧೀರಕರಾಬ್ಜೋತ್ಥಜ್ಞಾನವೈರಾಗ್ಯಸಾಗರ ಸತ್ಯಜ್ಞಾನಾಖ್ಯತರಣಿ ಸ್ವಾಂತಧ್ವಾಂತಂ ನಿಕಂತತು. ಆಸೇತೋ ರಾತುಷಾರಾದ್ರೇ ಯೋಜಿತೋ ಜಿತವಾನ್ ಮುಹುಃ. ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಭಿಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ನೋಮಿನ್ಯಾಯ ಸುಧಾರತಾನ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚೇಂತಿ ಪಾಪಾಣಿ ದರಿದ್ರವಿವಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಶ್ಚರತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಶುಭಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ. ಮೃತ್ಯುಮೃತ್ಯುನ್ನಮಾಮ್ಯಹಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ. ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಕೂಡ ಇವಾಗ ಮಾಧ್ಯಮ ಎಲ್ಲ ಬಂದುಬಿಟ್ಟಿದೆ, ಆದ್ದರಿಂದ ಶ್ರೀಪಾದಂಗಳವರ ಶಾರ್ವರಿ ನಾಮ ಸಂವತ್ಸರದ ಆಶೀರ್ವಾದ ಅನುಗ್ರಹವನ್ನು ನೀವೆಲ್ಲರೂ ನೀವು ಇದರಲ್ಲಿ ಕೇಳಿರ್ತೀರಿ. ಆದರೂ ಅವರ ಆಜ್ಞೆಯಂತೆ ಎಲ್ಲರಿಗೂ ಹೊಸ ವರ್ಷದ ಅವರ ಅನುಗ್ರಹ ಆಶೀರ್ವಾದವನ್ನು ಹೇಳಲಿಕ್ಕೆ ಹೇಳಿದ್ದಾರೆ. ಪ್ರತಿ ವರ್ಷವೂ ಅದನ್ನು ಹೇಳೋದು ಆಗ್ತಾ ಇದೆ. ಆ ರೀತಿಯಲ್ಲಿ ಶ್ರೀಪಾದಂಗಳವರ ವಿಶೇಷ ಅನುಗ್ರಹ ಆಶೀರ್ವಾದವನ್ನು ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಶಾರ್ವರಿನಾಮ ಸಂವತ್ಸರದ ಸೂರ್ಯಸಿದ್ಧಾಂತ ಪಂಚಾಂಗದ ಪಂಚಾಂಗ ಶ್ರವಣ ಇದು ಬಹಳಷ್ಟು ನಮಗೆ ಮಂಗಳಕರವಾದದ್ದು ಆಗಿದ್ದರಿಂದ ಇದರನ್ನು ಶ್ರವಣ ಮಾಡಬೇಕು ಅಂತನ್ನುವ ಪದ್ಧತಿಯನ್ನು ಧರ್ಮಶಾಸ್ತ್ರ ಹಿರಿಯವರು ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಪ್ರಧಾನವಾಗಿ ಬ್ರಹ್ಮದೇವರ ಆಯುರ್ಮಾನವನ್ನು ಕೇಳೋದೇ ನಮಗೆ ಪರಮ ಮಂಗಳ ಎಂಬುದಾಗಿ ಸೂಚನೆ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಇದು ಬರೀ ನಮ್ಮ ಊರಲ್ಲ, ನಮ್ಮ ಭಾರತ ದೇಶ ಅಲ್ಲ, ಇಡೀ ಜಗತ್ತಿಗೆ ತೊಂದರೆ ಬಂದಿದೆ. ಇದು ಯಾವುದೋ ಒಂದು ಭಗವಂತನ ಒಂದು ಲೀಲಾ ವಿನೋದ ಸೇಲಿದ್ರಲ್ಲಿ ಇದೂ ಇರುತ್ತದೆ. ಏನೋ ಒಂದು ಲೆಕ್ಕ ಹಾಕಿರ್ತಾನೆ, ಆ ಧರ್ಮಾಧರ್ಮಕ್ಕೆ ತಕ್ಕಂತೆ ಜೀವರುಗಳಿಗೆ ಆ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ. ಯಾವ ಪರಮಾತ್ಮ ಈ ರೀತಿಯಾದ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅವನನ್ನು ಸ್ಮರಣೆ ಮಾಡಿ ಬ್ರಹ್ಮದೇವರ ಆಯುರ್ಮಾನವನ್ನು ಶ್ರವಣ ಮಾಡೋದೇ ಪಂಚಾಂಗ ಶ್ರವಣ ಎಂಬುದಾಗಿ ನಾವು ಕಾಣ್ತೇವೆ. ಅದರಲ್ಲಿ ಮಂಗಳಾಚರಣ ಶ್ಲೋಕ ರೀತಿಯಿಂದ ಯಾವಾಗಲೂ ಕೂಡ ಸಂಧಿ ಬೀದಿ ಒಳಗೆ ಈ ನಮ್ಮ ಮಠದಲ್ಲಿ ಎರಡೂ ಕಡೆ ಪಂಚಾಂಗ ಶ್ರವಣ ನಾವು ಕೇಳೋದಿತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಕೂತಂತೆ ಕೂತಷ್ಟಕ್ಕೆ ನಾವು ಕೇಳುವ ಒಂದು ಸಂದರ್ಭವನ್ನು ದೇವರು ಒದಗಿಸಿದ್ದಾನೆ. ಇದು ಈ ವರ್ಷ ಒಂದೇ, ಇನ್ನು ಜನ್ಮ ಜನ್ಮಕ್ಕೂ ಈ ಥರ ಇಲ್ಲ. ಎಲ್ಲರೂ ಕೂಡ ಸಾಯಂಕಾಲ ಪಂಚಾಂಗ ಶ್ರವಣ ಮಾಡ್ತೇವೆ ಅಂತನ್ನುವ ರೀತಿಯಲ್ಲಿ ಇದೊಂದು ನೆಪ, ಇದೊಂದು ಕಾರಣ ಇಟ್ಟುಕೊಂಡು ಗುರುಗಳ ಹಿರಿಯವರ
ನಮ್ಮ ಸ್ನೇಹಿತರ ಬೇಕಾದವರ ಎಲ್ಲರೂ ಕೂಡ ನಾವು ಭೇಟಿ ಆಗಲಿಕ್ಕೆ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಅದರನ್ನೇ ಮಾಡಬೇಕು. ಅನಿವಾರ್ಯ ಕಾರಣದಿಂದ ಇದು ಈ ರೀತಿಯಾಗಿ ಕಳಿಸಲಾಗುತ್ತಾ ಇದೆ. ಪ್ರಕೃತ ಈ ಮಂಗಳಾಚರಣೆ ಶ್ಲೋಕದಲ್ಲಿ ಹೇಳುವಾಗ ಯೋಯಂ ಕಾಳಸ್ತಸ್ಯ ಚೇಷ್ಟಾ ಮಾಹು ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿ ವತ್ಸರಾಂತೋ ಮಿಹಿಯಾನ್ ತಂತೇಶಾನಂ ಕ್ಷೇಮಧಾಮಂ ಪ್ರಪದ್ಯೆ ಅಂಥೇಳಿ ಹೋದ ವರ್ಷ ಸಂಧಿ ಬೀದಿಯಲ್ಲಿ ಹೇಳ್ತಾ ಇರೋ ಕಾಲಕ್ಕೆ ರಾಮನವಮಿ ಉತ್ಸವ ಈಗಾದಂಗಿತ್ತು, ಪಂಚಾಂಗ ಶ್ರವಣ ಈಗಾದಂಗಿತ್ತು, ಒಂದು ವರ್ಷ ಹೋಗಿದೆ ಹಾಗೆ ಅಂತ ಹೇಳಿದ್ದೆ. ಇವಾಗಲೂ ಹಾಗೆ ಅನ್ನಿಸ್ತಾ ಇದೆ, ಭಾಳ ಬೇಗ ವಿಕಾರನಾಮ ಸಂವತ್ಸರ ಮುಗಿದೋಗಿದೆ ಅನ್ನುವಂತೆ. ಅಂದರೆ ಪರಮಾತ್ಮ ಈ ಕಾಲವನ್ನು ಅಷ್ಟು ಬೇಗ ಬೇಗ ಓಡಿಸ್ತಾ ಇದ್ದಾನೆ ಅಂತನ್ನುವಂತೆ ತೊರತಾಗಿದೆ ನೋಡ್ರಿ. ಅಂದರೆ ಕಾರಣ, ಈ ವರ್ಷದಲ್ಲಿ ಸುಮ್ಮನೆ ಮನುಷ್ಯ ಕೂತಿದ್ದ ಹಾಗೆ ಅಂತಂದರೆ ಇನ್ನೂ ಕಾಲ ಹೋಗ್ತಾ ಇಲ್ಲ, ಹೊತ್ತು ಹೋಗಲ್ಲ ಅಂತ ಇರ್ತಾನೆ. ಆ್ಯಕ್ಟಿವ್ ಆಗಿದ್ದ ಅಂತಂದರೆ, ಏನಾದ್ರು ಕೆಲಸ ಮಾಡ್ತಾ ಇದ್ದ ಅಂತಂದರೆ ಹೊತ್ತು ಹೋಗಿದ್ದೇ ತಿಳಿಯೋದಿಲ್ಲ ಅಂತಂತಾನೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ ನೀವು ಈ ವರ್ಷ ಪೂರ್ತಿ ನಿತ್ಯ ತೋರಣ ಪಚ್ಚೆಯನ್ನು ನಿತ್ಯ ಕಲ್ಯಾಣ ಪಚ್ಚೆ ತೋರಣ ಅಂತ ನಮ್ಮ ದೇವರಿಗೆ ಅಂತಾರೆ. ನಿತ್ಯ ಅವನದು ಉತ್ಸವ, 12 ತಿಂಗಳಲ್ಲಿ 360 ದಿವಸದಲ್ಲಿ ಅವನ ಉತ್ಸವ ಆಗ್ತಾನೇ ಇರ್ತದೆ. ಏನೋ ಒಂದು ಕಾರ್ಯಕ್ರಮ ಹೀಗೇ ನಾವು ಹೋಗ್ತಾ ಇದ್ದಾಗ ಕಾಲ ಹೋಗಿದ್ದೇ ತಿಳಿಯೋದಿಲ್ಲ. ಪರಮಾತ್ಮ ಆ ರೀತಿಯಾಗಿ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಅವನಿಗೆ ಕಾಲ ಅಂತ ಹೆಸರು. ಯಾವ ಪರಮಾತ್ಮ ನಮಗೆ ಅವ್ಯಕ್ತ ಬಂಧು, ಕಣ್ಣಿಗೆ ಕಾಣಿಸದೇ ಇರುವ ಬಂಧು ಅಂತ. ಪರಮಾತ್ಮನ ಬಾಂಧವ್ಯ ಹೇಗೆ ಅಂತಂದರೆ ನಮ್ಮ ಕ್ಷೇಮಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಮಂಗಳಾಚರಣೆ ಶ್ಲೋಕದಲ್ಲಿ ಕ್ಷೇಮಧಾಮಂ ಪ್ರಪದ್ಯೆ ಅಂಥೇಳಿ ನಮ್ಮ ಕ್ಷೇಮಕ್ಕೆ ಧಾಮ ಅವನು, ಆಶ್ರಯ ಅವನೇ, ಅಧಿಷ್ಠಾನ ಎಲ್ಲದಕ್ಕೂ ಅಂತ ಅವನನ್ನು ನಾನು ಶರಣ ಹೊಂದುತ್ತೇನೆ ಅಂತನ್ನುವಾದಾಗಿ ಈ ಶ್ಲೋಕವನ್ನು ನಾವು ಕಾಣ್ತೇವೆ. ಈ ಯಾವ ಪರಮಾತ್ಮ ಇದ್ದಾನೆ, ಏನ ವಿಶ್ವಂ ಚೇಷ್ಟತೆ, ಯಾವ ಕಾಲರೂಪಿಯಾದ ನಮಗೆ ಅವ್ಯಕ್ತ ಬಂಧುವಾದ ಪರಮಾತ್ಮನಿಂದ, ಯಾವ ಈ ಪರಮಾತ್ಮನಿಂದ ಇಡೀ ಜಗತ್ತು, ವಿಶ್ವ ಅಂದರೆ ಜಗತ್ತು, ಚೇಷ್ಟತೆ ತನ್ನ ತನ್ನ ಚೇಷ್ಟೆಯನ್ನು ಮಾಡ್ತಾಗಿದೆಯೋ, ಅಂದರೆ ತನ್ನ ತನ್ನ ಕೆಲಸವನ್ನು ಮಾಡ್ತಾಗಿದೆಯೋ. ಹೋದ ವರ್ಷ ನಾವು ಪಂಚಾಂಗ ಶ್ರವಣ ಮಾಡುವಾಗ ಈ ಮುಂದಿನ ವರ್ಷ ಪಂಚಾಂಗ ಶ್ರವಣಕ್ಕೆ ಇಂತಹದ್ದೊಂದು ದೊಡ್ಡ ಆಪತ್ತು ಇರುತ್ತದೆ, ನಾವು ಹೀಗೆಲ್ಲ ಆಗುತ್ತೇವೆ ಅಂತ ಯಾರೂ ಕಲ್ಪನಾ ಕೂಡ ಮಾಡಿಲ್ಲ. ಒಬ್ಬ ಗಣ್ಯ ವ್ಯಕ್ತಿಗಳು ನನಗೆ ಕೇಳಿದರು, ಹೋದ ವರ್ಷ ನೀವು ಪಂಚಾಂಗ ಶ್ರವಣ ಹೇಳಿದಿರಲ್ಲ, ಈ ತಿಂಗಳು ಕೊನೆಗೆ ಈ ಥರ ಆಪತ್ತು ಬರ್ತದೆ ಅಂತ, ಹಾಗೇನಾದ್ರು ಅದರಲ್ಲಿ ಬಂದಿತ್ತಾ, ನೀವು ಏನು ಹೇಳಿದಿರಾ ಹಾಗೆ ಅಂತ ಹೇಳಿ. ತಿಂಗಳು ಕೊನೆಗೆ ಸಾಮಾನ್ಯವಾಗಿ ಶನಿ ರಾಜ ಅಂತನ್ನುವಾಗ ಸಂವತ್ಸರ ಫಲ ಅಂತಂದಾಗ ತೊಂದರೆ ಇದೆ ಅಂತನ್ನೋದನ್ನು ಅದು ಸ್ಪಷ್ಟ ಮಾಡಿತ್ತು. ಯಾವ ರೀತಿಯಿಂದಲೂ ಕೂಡ ಪಶುಗಳಿಗೆ ಹಾಲು ಇಂಥವೆಲ್ಲ ಎಲ್ಲವೂ ತೊಂದರೆ ಆಗ್ತದೆ ಹಾಗೆ ಅಂತೇಳಿ. ಆದರೆ ದೇವರ ಇಚ್ಛಾ ಭಯಂಕರವಾಗಿ ಈ ವಿಶ್ವವನ್ನು ತನ್ನ ವಿಶ್ವರೂಪ ತೆಗೆದುಕೊಂಡು ನಿಂತು ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಅಂತೂ ಪ್ರಕೃತ ಯಾವ ಪರಮಾತ್ಮ ಈ ವರ್ಷಕ್ಕೆ ಹೀಗಾಗಬೇಕು ಅಂತನ್ನೋದನ್ನು ಎಂದೋ ಅವನು ಸಂಕಲ್ಪ ಮಾಡಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತಾ ಬಂದಿರ್ತಾನೆ. ಇವತ್ತು ಜ್ವರ ಬರಬೇಕು ಅಂತಂದರೆ ತಕ್ಷಣ ಬರೋದಿಲ್ಲ, 2-3 ದಿವಸ ಅಪತ್ಯ ಮಾಡಿದರೆ ಜ್ವರ ಬರ್ತದೆ. ಆಗ ಹೋದ ವರ್ಷವೇ ಇದಕ್ಕೆ ಬೇಕಾದ ಅಸ್ಥಿವಾರವನ್ನು ಹಾಕಿಬಿಟ್ಟಿದ್ದಾನೆ. ಇವಾಗ ಈ ತೊಂದರೆ ಬರ್ತಾಗಿದೆ. ಆ ಪರಮಾತ್ಮನ ಚೇಷ್ಟ ಅಂದರೆ ಆ ಪರಮಾತ್ಮ ಅವರವರ ಯೋಗ್ಯತೆಗೆ ಕರ್ಮಾನುಸಾರವಾಗಿ ಅವರ ಪಾಪ ಪುಣ್ಯಕ್ಕೆ ತಕ್ಕಂತೆ ಅವರ ಪ್ರವೃತ್ತಿಯನ್ನು ಮಾಡ್ತಾಗಿದ್ದಾನೆ. ಯಾವ ಈ ಪರಮಾತ್ಮನಿಂದ ಈ ಜಗತ್ತು ಚೇಷ್ಟಿತವಾಗತಾಗಿದೆ, ತನ್ನ ಕೆಲಸವನ್ನು ಮಾಡ್ತಾಗಿದೆಯೋ. ನಿಮೇಷಾದಿ ವತ್ಸರ ಅಂತಹ ಕ್ಷಣ, ನಿಮಿಷ ಇಲ್ಲಿಂದ ಪ್ರಾರಂಭ ಮಾಡಿ ಒಂದು ವರ್ಷ ಅಂತಂತೇವ ವತ್ಸರ, ಅಷ್ಟು ಪರ್ಯಂತರವಾಗಿ ಎಲ್ಲದಕ್ಕೂ ನಿಯಾಮಕನಾದ ಕಾಲರೂಪಿಯಾದ ಭಗವಂತ ಅಂಥವನನ್ನು ನಮ್ಮ ಕ್ಷೇಮಕ್ಕೋಸ್ಕರವಾಗಿ ಅವನನ್ನು ನಾವು ಪ್ರಾರ್ಥನೆ ಮಾಡಿ ಶರಣ ಹೊಕ್ಕುತ್ತೇವೆ ಅಂತ ಮಂಗಳಾಚರಣ ಶ್ಲೋಕ. ಆದರೆ ಪರಮಾತ್ಮನ ಅನುಗ್ರಹ ಈ ರೀತಿಯಾಗಿ ಆ ಸಂವತ್ಸರದಲ್ಲಿ ಮತ್ತು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಆ ಭಗವಂತನನ್ನು ಯಾರು ಸಂತೋಷವಾಗಿ ಆ ಪರಮಾತ್ಮನನ್ನು ಭಕ್ತಿ ಶ್ರದ್ಧೆಯಿಂದ ಅವನನ್ನು ಸ್ಮರಣೆ ಮಾಡ್ತಾರ, ನಿಜವಾಗಲೂ ಪರಮಾತ್ಮ ಅವರ ಕ್ಷೇಮವನ್ನು ನೋಡ್ಕೋತಾನೆ. ಎಂಥ ಆಪತ್ತು ಪರಿಸ್ಥಿತಿ ಬಂದರೂ ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಈ ಮಾತು ನಮಗೆ ಅಲ್ಲಿ ಹೇಳ್ತಾಗಿದ್ದಾರೆ. ಪರಮಾತ್ಮನನ್ನು ಆದಮೇಲೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು
ಅವರು ವಿದ್ಯಾ ಎಂಬ ಒಂದು ಸೂರ್ಯನಂತೆ ಅಂತಂತಾರೆ. ಆ ಸೂರ್ಯ ಏನು ಮಾಡ್ತಾನೆ, ಕತ್ತಲೆಯನ್ನು ಸೂರ್ಯ ಬಂದ ಅಂತಂದರೆ ಕತ್ತಲೆ ಹೋಗಿಬಿಡ್ತದೆ, ಎರಡೂ ವಿರುದ್ಧ ಪದಾರ್ಥಗಳು. ಆಗ ಶ್ರೀಮದ್ ಆಚಾರ್ಯರೆಂಬ ಗುರುಗಳನ್ನು ಪಡೆದ ಮೇಲೆ ಅವರು ಎಂಥವ್ರು ಅಂತ ವಿದ್ಯಾ ಜ್ಞಾನವೆಂಬ ಸೂರ್ಯ, ಆ ವಿದ್ಯಾ ಬಂತು ಅಂತಂದರೆ ಒಳಗಿದ್ದ ಅಜ್ಞಾನವೆಂಬ ಕತ್ತಲೆ ಹೋಗಿಬಿಡ್ತದೆ. ಅದು ಒಳ್ಳೆ ಕುದೃಷ್ಟಿ ದುರ್ಬೋಧ ವ್ಯಾಸ ಸಿದ್ಧಾಂತ ದೀಪಕಾನ್. ಏನು ದುರ್ಬೋಧನೆಗಳು ಇದೆ, ವೇದಕ್ಕೆ ವಿರುದ್ಧವಾದ ಬೋಧನೆಗಳು ಏನಿದೆಯೋ ಅಂಥ ಎಲ್ಲ ಕತ್ತಲೆಗಳನ್ನು ವೇದವ್ಯಾಸ ದೇವರ ಸಿದ್ಧಾಂತವನ್ನು ಬ್ರಹ್ಮಸೂತ್ರಾದಿಗಳನ್ನು ಒಳ್ಳೆ ದೀಪವನ್ನು ಇಟ್ಟು ಪುಸ್ತಕವನ್ನು ನೋಡುವಂತೆ ದೀಪದಂತೆ ಇದ್ದು ಆ ಸೂರ್ಯ ನಮಗೆ ತೋರಿಸಿಕೊಟ್ಟಿದ್ದಕ್ಕೆ ಈ ಎಲ್ಲ ಅಜ್ಞಾನ ರೋಗಗಳು ನಮಗೆ ಪರಿಹಾರವಾಗಿದೆ ಅಂತ ಶ್ರೀಮದ್ ಆಚಾರ್ಯರನ್ನು ವಂದೇ ನಮಸ್ಕಾರ ಮಾಡ್ತೇನೆ ಅಂತ ಆಚಾರ್ಯರನ್ನು ಎರಡನೇ ಶ್ಲೋಕದಲ್ಲಿ, ಮುಂದೆ ಮೂರನೇ ಶ್ಲೋಕದಲ್ಲಿ ನಾವು ಈ ಮಂಗಳಾಷ್ಟಕಗಳಲ್ಲಿ ಕಾಣುವಂತಹ ಎಲ್ಲ ದೇವತೆಗಳನ್ನು ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಶೇಷದೇವರು, ಗರುಡದೇವರು, ಮತ್ತು ದೇವೇಂದ್ರ, ಕಾಮ, ಆಮೇಲೆ ಬೃಹಸ್ಪತಿ ಆಚಾರ್ಯರು, ಚಂದ್ರ, ಸೂರ್ಯ, ವರುಣ, ಆಮೇಲೆ ಅಗ್ನಿ, ಮನು, ಯಮ, ಆಮೇಲೆ ಕುಬೇರ, ವಿಘ್ನೇಶ್ವರ, ಆಮೇಲೆ ನಿರುತಿ, ಮರುದ್ಗಣಗಳು, ಆಯುಷ್ಯವನ್ನು ಕೊಡುವ ಗಣಗಳು ಅಂತಂದಿದ್ದಾರೆ, ಆಮೇಲೆ ಪರ್ಜನ್ಯ, ಮಿತ್ರ, ಇವರೇ ಮೊದಲಾದ ಎಲ್ಲ ದೇವತೆಗಳು ತಮ್ಮ ಸ್ತ್ರೀಗಳಿಂದ, ತಮ್ಮ ಮಕ್ಕಳಿಂದ, ಕುಟುಂಬದಿಂದ ಸೇರಿಕೊಂಡು ಪ್ರತಿದಿನಂ ಕುರುವಂತು ನೋ ಮಂಗಳಂ, ನಮಗೆ ನಿತ್ಯ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಇದನ್ನು ಬಹಳ ಭಕ್ತಿಯಿಂದ, ವಿಶ್ವಾಸದಿಂದ ನಾವು ಇದನ್ನೆಲ್ಲ ಸ್ಮರಣೆ ಮಾಡಿದೆವು ಅಂತಂದರೆ ನಿನ್ನೆ ಬಂದ ತೊಂದರೆ ಇವತ್ತು ನಾಳೆ ನಮಗೆ ಪರಿಹಾರ ಆಗಿಬಿಡ್ತದೆ, ಎಲ್ಲ ಸರಿ ಹೋಗಿದೆ ಅಂತ ಪರಮಾತ್ಮ ಅನುಗ್ರಹ ಮಾಡಿಕೊಡ್ತಾನೆ. ಇದು ಎಲ್ಲದಕ್ಕೂ ಕೂಡ ನವಗ್ರಹಗಳು ಬಹಳ ಪ್ರಧಾನ ಇದಕ್ಕೆಲ್ಲ. ಯಾಕೆ ಅಂತಂದರೆ ಗೃಹಂತೀತಿ ಗ್ರಹ ಅಂತ ಭಾಗವತದಲ್ಲಿ ಹೇಳುವಾಗ ನವಗ್ರಹಗಳು ಏನು ಮಾಡ್ತಾರೆ ಅಂತಂದರೆ ನಮ್ಮ ನಮ್ಮ ಪಾಪ ಪುಣ್ಯದಿಂದ ನಮಗೆ ಬರುವ ಸುಖ ದುಃಖಗಳನ್ನು ಅವರ ಸಂಚಾರ ಮೂಲಕವಾಗಿ ನಮಗೆ ತಿಳಿಸ್ತಾರೆ. ಏನು ದೇವರದು ಒಂದು ಲೆಕ್ಕ ಹಾಗೆ ಅಂತಂದರೆ ಅತ್ಯದ್ಭುತ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಗ್ರಹಗಳಿಗೂ ಕೂಡ ಸಂಚಾರ ಹಾಗೆ ಅಂತಂದಾಗ ಅವರ ಸ್ಪೀಡು ಬೇರೆ ಬೇರೆ ಇರ್ತದೆ, ಆಮೇಲೆ ಅವರ ಸ್ವಭಾವ ಬೇರೆ, ಅವರಿರೋ ಜಾಗ ಎಲ್ಲವೂ ಬೇರೆ. ಆದರೆ ಇದನ್ನೆಲ್ಲ ಹೇಗೆ ಕೂಡಿಸ್ತಾನೆ ಅಂತಂದರೆ ಅನಂತ ಜೀವರಾಶಿಗಳು ತಮ್ಮ ಕರ್ಮಾನುಸಾರವಾದ ಸುಖ ದುಃಖಗಳು ಏನು ಬರ್ತದೆ ಅಂತ ಅರಿಯೋದಕ್ಕೋಸ್ಕರವಾಗಿ ಆ ನವಗ್ರಹಗಳ ಸಂಚಾರವನ್ನು ಇಷ್ಟು ಮೈನ್ಯೂಟಾಗಿ ಕರೆಕ್ಟಾಗಿ ಫಿಕ್ಸ್ ಮಾಡಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ. ಇಂಥವನಿಗೆ ಈ ಸಂಚಾರ ಈ ಸ್ಥಾನದಲ್ಲಿ ಇದ್ದಾರಂತಂದರೆ ಅದು ಹಾಗೇ ಆಗುತ್ತದೆ. ಆದರೆ ಅಲ್ಲಿಯೂ ಒಂದು ದೇವರ ಕರುಣೆ ಹಾಗೆ ಅಂತಂದರೆ ಯಾರು ಭಗವದ್ಭಕ್ತರಿರ್ತಾರೋ ಅವರಿಗೆ ಯಾವುದೇ ರೀತಿಯಾದ ಅನಿಷ್ಟ ಆದರೂ ಕೂಡ 100% ಆಗಬೇಕಾದ ಅನಿಷ್ಟವನ್ನು 10% ಆಗಿ ಕಡಿಮೆ ಮಾಡಿಬಿಡ್ತಾನೆ. 90% ನಮಗೆ ಬಿಟ್ಟು ಹೋಗ್ಬಿಡ್ತದೆ ಅದು ತಾನೇ ಪರಮಾತ್ಮನ ಸ್ಮರಣೆ ಅವನ ಭಕ್ತರಾಗಿ ಇದ್ದಿದ್ದಕ್ಕೆ ಅಂಥದ್ದೊಂದು ಮಹತ್ತರವಾದ ಉಪಕಾರವನ್ನು ಮಾಡ್ತಾನೆ. ಆ ಪರಮಾತ್ಮನ ಭಕ್ತರು ಇವರು ವೈಷ್ಣವರು ಅಂತ ಗೊತ್ತಾದರೆ ಈ ನವಗ್ರಹಾದಿಗಳು ಮೊದಲಾದವು ಎಲ್ಲರೂ ಕೂಡ ನಮಗೆ ಪೀಡಾ ಮಾಡಲಿಕ್ಕೆ ಬಂದವರು ನಮಗೆ ಕ್ಷೇಮವನ್ನು ಒಳ್ಳೆಯದನ್ನು ಮಾಡಿ ಹೋಗ್ಬಿಡ್ತಾರೆ. ಇದೊಂದು ಆಶ್ಚರ್ಯಕರವಾದ ವಿಚಾರ. ಅದಕ್ಕಾಗಿ ಆ ದೇವತೆಗಳನ್ನೆಲ್ಲ ಸಂವತ್ಸರ ಮೊದಲು ದಿವಸ ಇವರನ್ನೆಲ್ಲ ಸ್ಮರಣೆ ಮಾಡಿರಿ ಅಂತ ಹೇಳಿಕೊಡ್ತಾರೆ. ನವಗ್ರಹಗಳು ಶುಭಕರಾಹ, ಇವರೆಲ್ಲ ಒಳ್ಳೇದು ಮಾಡೋರು ಎಲ್ಲರೂ ಕೂಡ. ನವಗ್ರಹಗಳು ಅಂತಂದರೆ ಅಂಗಾರಕ, ಶನಿ, ಪೀಡಾ, ಹಾಗೆ ಹೀಗೆ ಅಂತ ತಿಳ್ಕೊಂಡಿರ್ತೇವೆ. ಜ್ಯೋತಿಷ್ಶಾಸ್ತ್ರ ಹಾಗೆ ಹೇಳ್ತದೆ, ವೇದದ ಅಂಗ ಅದು, ಹೇಳೋದು ನಿಜನೇ. ಯಾಕೆಂದರೆ ಭಾಗವತ ಹೇಳೋ ಕಾಲಕ ಶನೀಶ್ಚರನ ಬಗ್ಗೆ ಹೇಳುವಾಗ ಪ್ರಾಯ ದುಃಖಕರ ಅಂತ ಒಂದು ಮಾತು ಬರ್ತದೆ, ಪೀಡಾಕರ ಅಂಥೇಳಿ, ಪೀಡಾ ಮಾಡೋದೆ ಸಾಯವಾಗಿ ಅವರಿಗೆ ಸ್ವಭಾವ ಅಂಥೇಳಿ. ಅದು ಭಗವಂತನ ವಿಚಾರ. ಆದರೆ ಅವರೆಲ್ಲರೂ ಕೂಡ ನಮಗೆ ಒಳ್ಳೆಯದೇ ಮಾಡ್ತಾರಂತ, ನಾವು ಮಾಡಿದ ಪಾಪಕ್ಕೆ ನಮಗೆ ಬೇಕಾದ ಶಿಕ್ಷೆಯನ್ನು ಕೊಟ್ಟು ಒಳ್ಳೇದು ಮಾಡಿಕೊಟ್ಟು ಬಿಡ್ತಾರೋ, ಈ ರೀತಿಯಾಗಿ ಆಗ್ತಾ ಇದೆ ಅಂತನ್ನೋ ಮಾತನ್ನು ಇಲ್ಲಿ ನಾವು ಸ್ಮರಣೆ ಮಾಡಬಹುದು. ಆಗ ಆ ರೀತಿಯಲ್ಲಿ ಈ ನಕ್ಷತ್ರ ನವಗ್ರಹ ದೇವತೆಗಳು ಮತ್ತಲ್ಲಿ ಮೇಷಾದಿ ರಾಶಿಗಳು, ಯೋಗ, ತಿಥಿ, ಆಮೇಲೆ ಮಾಸ, ಈ ಸಂವತ್ಸರ, ಋತುಗಳು, ದಿವಸ, ಸಂಧಿಕಾಲ, ರಾತ್ರಿಕಾಲ, ಮತ್ತು ಇಲ್ಲಿರುವ ಸ್ಥಾವರ, ಗಿಡ ಮೊದಲಾದವುಗಳು, ಇದೆಲ್ಲವೂ ಕೂಡ
ದೇವತಾ ತದ್ಗಣಾಹ, ಈ ದೇವತೆಗಳು ತಮ್ಮ ಗಣಗಳ ಜೊತೆಗೆ ನಮಗೆ ಎಂದಿಗೂ ಕೂಡ ಪ್ರತಿದಿನ ಪ್ರತಿನಿತ್ಯವೂ ಕೂಡ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಆಮೇಲೆ ಟೀಕಾಕೃತ್ಪಾದರನ್ನು ಶ್ರೀಮತ್ ಟೀಕಾಕೃತ್ಪಾದರನ್ನು ಇಲ್ಲಿ ಸ್ಮರಣೆ ಮಾಡಿ ಭಜಿಸುತ್ತೇನೆ ಅಂತ ಅವರಿಗೂ ಒಂದು ಮಂಗಳಾಚರಣದಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ಟೀಕಾಕೃತ್ಪಾದರಿಂದ ನ್ಯಾಯಸುಧಾ ಎಂಬುದಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರವೆಂಬ ಹಾಳಿನ ಸಮುದ್ರದಲ್ಲಿ ಮಥನ ಮಾಡಿದಂತೆ ಬಂದಿದೆ ಅಂಥ ನ್ಯಾಯಸುಧಾವನ್ನು ಮಾಡಿದೆ ಅಂತ ಟೀಕಾರಾಯರನ್ನು ಜಯೀಂದ್ರರನ್ನು ನಾನು ಭಜಿಸುತ್ತೇನೆ ಅಂತ ಅದನ್ನು ತಿಳಿಸ್ತಾ ಇದ್ದಾರೆ. ಆಮೇಲೆ ಇದಾದ ಮೇಲೆ ನಮ್ಮ ಶ್ರೀಪಾದಂಗಳವರಿಂದ ಪ್ರಾರಂಭ ಮಾಡಿ ಟೀಕಾಕೃತ್ಪಾದರ ಮೂಲಕವಾಗಿ ಶ್ರೀಮದ್ ಆಚಾರ್ಯರ ಪರ್ಯಂತವಾಗಿ ಎಲ್ಲ ಗುರು ಪರಂಪರೆಯನ್ನು ಇಲ್ಲಿ ನಮಸ್ಕಾರವನ್ನು ಮಾಡ್ತಾಗಿದ್ದಾರೆ. ಗುರುಗಳ ಸ್ಮರಣೆ ಪ್ರತಿನಿತ್ಯ ಬೆಳಗಿನ ಜಾವ ಇದು ಅತ್ಯಾವಶ್ಯಕವಾದದ್ದಾದ್ದರಿಂದ ಅದನ್ನು ಮಾಡಿಕೊಡ್ತಾರೆ. ಆಮೇಲೆ ನಮ್ಮ ವಿದ್ಯಾಗುರುಗಳನ್ನು ಕೂಡ ಇಲ್ಲಿ ಸ್ಮರಣೆ ಮಾಡಿಕೊಂಡು ಅಪಾದ ಮೌಳಿ ಪಾದದಿಂದ ತಲೆ ಪರ್ಯಂತರವಾಗಿ ಗುರುಗಳ ಆಕೃತಿ ಅವರ ಆಕಾರವನ್ನು ಸ್ಮರಣೆ ಮಾಡಿದರೆ ಎಲ್ಲ ವಿಘ್ನಗಳು ಪರಿಹಾರವಾಗ್ತದೆ, ನಮ್ಮ ಮನೋಭೀಷ್ಟಗಳು ಏನಿದ್ದರೂ ಕೂಡ ಸಿದ್ಧಿಯಾಗ್ತದೆ ಅಂತನ್ನೋದಕ್ಕೆ ಅದನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪುರಾಣಗಳಲ್ಲಿ ಮಹಾಭಾರತಾದಿಗಳಲ್ಲಿ ಬೇಕಾದಷ್ಟು ಕಥೆಗಳು ಉಂಟು. ಕೇವಲ ಗುರುಗಳ ಸ್ಮರಣೆಯಿಂದ ಮನೋರಥ ಪೂರ್ತಿಯಾಗಿದ್ದು ಅಂತ ನಾವು ಅನೇಕ ಬಾರಿ ಕೇಳಿದ್ದೇವೆ. ಮೇಲಿಂದ ಮೇಲೆ ನಮ್ಮ ಶ್ರೀಪಾದಂಗಳವರು ಹೇಳ್ತಿರ್ತಾರೆ ಸತ್ಯನಾಥರ ಬಗ್ಗೆ, ಸತ್ಯಾಭಿನವರ ಬಗ್ಗೆ, ಆ ಗುರು ಶಿಷ್ಯರ ಆ ಒಂದು ವಾತ್ಸಲ್ಯ ಅನುಗ್ರಹ ಹೇಗಿತ್ತು ಅವರಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಗುರುಗಳ ಸ್ಮರಣೆಯಿಂದ ನಮ್ಮ ಎಲ್ಲ ಮನೋಭೀಷ್ಟವೂ ಪೂರ್ಣವಾಗ್ತದೆ. ಅದಕ್ಕೆ ಗುರುಗಳನ್ನು ಸ್ಮರಣೆ ಮಾಡಿ ಚೈತ್ರ ಮಾಸ ಬೆಳಗಿನ ಜಾವ ಬೇಗ ಎದ್ದು ಮುರಾರಿಯಾದ ಮುರನಾಮಕ ದೈತ್ಯನ ಸಂಹಾರ ಮಾಡಿದಂತಹ ಸಾಕ್ಷಾತ್ ಕೃಷ್ಣ ಭಗವಂತ ಪರಮಾತ್ಮ ಅವನನ್ನು ಸ್ಮರಣೆ ಮಾಡಿಕೊಂಡು ಹೇಳಬೇಕಂತ ಕರಾಗ್ರೆ ವಸತಿ ಲಕ್ಷ್ಮಿ ಇದೆಲ್ಲ ಪದ್ಧತಿ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಕೈ ನೋಡಿಕೊಂಡು ಹೇಳಬೇಕು, ಎದ್ದ ತಕ್ಷಣ ಕನ್ನಡಿ ನೋಡ್ಕೋಬೇಕು, ಈಗ ಆಮೇಲೆ ದೇವರಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಹೋದೇವಂತಂದರೆ ದೇವರು ಅಂದು ರಾತ್ರಿ ಮತ್ತೆ ಮಲಗೋ ಪರ್ಯಂತರವಾಗಿ ಆ ದಿನ ಒಳ್ಳೆಯದಾಗಿ ನಮಗೆ ಇರುವಂತೆ ದೇವರು ನೋಡ್ಕೋತಾನೆ. ಇದೆಲ್ಲ ಅನುಸಂಧಾನ ಇಟ್ಟುಕೊಂಡು ಶಾಂತ ಸ್ವರದಿಂದ ಭಾಳ ಅವಸರವಾಗಿ ಏನೋ ಕೆಲಸ ಇದೆ ಅಂತ ಬೇಗ ಬೇಗ ಹೇಳೋದು, ಹೇಳೋ ಕಾಲಕ್ಕೆ ಕಿರಿಚಿತಾಗಿ ಇದೆಲ್ಲ ಮಾಡಬಾರ್ದು, ನಿಧಾನವಾಗಿ ಹೇಳಬೇಕಂತ. ವೃದ್ಧರು ಹಿರಿಯವರು ಹೇಳಿಕೊಟ್ಟಂತೆ ನಿಂಬ ಕದಲ ಈ ಬೇವು ಇರ್ತದಲ್ಲ ಬೇವಿನ ಆ ಕೊಳಿಂದು ಭಾಗ ಅಂತಂತಾರೆ, ಆ ತುದಿ ಭಾಗವನ್ನು ತೆಗೆದು ತಗೋಬೇಕು. ಆಮೇಲೆ ಆಜ್ಯ ಪಾತ್ರ ಒಂದು ತುಪ್ಪದ ಪಾತ್ರದಲ್ಲಿ ನಮ್ಮ ಮುಖವನ್ನು ನೋಡ್ಕೋಬೇಕು, ಆಮೇಲೆ ಕನ್ನಡಿಯಲ್ಲೂ ನೋಡಬೇಕು, ಆಮೇಲೆ ನಮ್ಮ ಬೇಕಾದವರ ಜೊತೆಗೆ ಅಭ್ಯಂಗ ಸ್ನಾನ ಮಾಡಬೇಕು, ಆಮೇಲೆ ಸುವಾಸನೆಯರಿಂದ ಅದಕ್ಕೆ ಮೊದಲು ಆರತಿ ಮಾಡ್ಕೋಬೇಕು, ಆಮೇಲೆ ಈ ವರ್ಷ ಫಲವನ್ನು ನಮಗೆ ಬೇಕಾದವರ ಜೊತೆಗೆ ಸಂತೋಷವಾಗಿ ಅದನ್ನು ಕೇಳಿ ಆಮೇಲೆ ದೇವರ ನೈವೇದ್ಯಾದಿಗಳನ್ನು ಮುಗಿಸಿ ನಾವು ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಇಷ್ಟು ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾಗಿದ್ದಾರೆ. ಈ ಸೂರ್ಯ ಸಿದ್ಧಾಂತದ ರೀತಿಯಿಂದ ಸಮಸ್ತ ಜಗತ್ತಿಗೂ ಉತ್ಪತ್ತಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಜಗತ್ತನ್ನು ಉತ್ಪತ್ತಿ ಮಾಡ್ತಾನೆ, ಅದನ್ನು ರಕ್ಷಣೆ ಮಾಡ್ತಾನೆ, ಅದನ್ನು ಸಂಹಾರವೂ ಮಾಡ್ತಾನೆ, ಅದಕ್ಕೆ ನಿಯಮನ ಮಾಡ್ತಾನೆ, ಗವರ್ನ್ ಮಾಡ್ತಾನೆ, ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ, ಅಜ್ಞಾನವನ್ನು ಕೊಟ್ಟು ಸಂಸಾರದಲ್ಲಿ ಇನ್ನೂ ಇಷ್ಟು ಬಂಧನವನ್ನು ಕೊಡ್ತಾನೆ ಜೀವರುಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಇದು ಎಲ್ಲದಕ್ಕೂ ಕಾರಣಭೂತನಾದ ಪರಮಾತ್ಮನ ಮಹಾವಿಷ್ಣುವಿನ ನಾಭಿಕಮಲದಿಂದ ಉದ್ಭವವಾದ ಹುಟ್ಟಿದೆ ಅವತಾರ ಮಾಡಿದ ಚತುರ್ಮುಖ ಬ್ರಹ್ಮದೇವರ ಸಂಪೂರ್ಣ ಆಯುಷ್ಯ ಅಂತಂದರೆ ಒಂದು 100 ವರ್ಷ, ಅದರಲ್ಲಿ 50 ವರ್ಷ ಮುಗೀತು. 51ನೇ ವರ್ಷದ ಮೊದಲು ತಿಂಗಳ ಮೊದಲು ದಿನದ ಶ್ವೇತವರಾಹ ಕಲ್ಪ ಅಂತ ಹೆಸರು ಇಳುವ ಈ ಕಲ್ಪದಲ್ಲಿ 13 ಘಟಿಕ ಬೆಳಿಗ್ಗೆ 13 ಘಟಿಕ ಆಗಿ 42 ಪಳ ಆಗಿದೆ ಅಂತ. ಇದು ಎಷ್ಟೋ ವರ್ಷದಿಂದ ಹೊಸಲು ಇದನ್ನೇ ಹೇಳ್ತಾ ಇದ್ದೆ. ಇದು ಇನ್ನೂ ಅನೇಕ ವರ್ಷಕ್ಕೆ ಈ ಪಂಚಾಂಗ ಹೀಗೆ ಕಾನ್ಸ್ಟೆಂಟಾಗಿ ಬರ್ತಾಗಿರ್ತದೆ ಈ ವಿಷಯ ಎಲ್ಲ. ಅಷ್ಟು ದೊಡ್ಡ ಪರಿಮಾಣ ಬ್ರಹ್ಮದೇವರ ಆಯುರ್ಮಾನ. ಕೃತ ತ್ರೇತ ದ್ವಾಪರ ಕಲಿಯುಗ ಅಂಥೇಳಿ ಒಂದು ಮಹಾಯುಗ,
71 ಮಹಾಯುಗ ಆದರೆ ಅದಕ್ಕೆ ಮನ್ವಂತರ ಅಂತಂತಾರೆ. 14 ಮನ್ವಂತರಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಈ ಒಂದು ಕಲ್ಪ ಅಂತ ಅನ್ನೋದು ನಮಗೆ 14 ಮನ್ವಂತರ ಆದರೆ ಬ್ರಹ್ಮದೇವರಿಗೆ ಒಂದು ಪ್ರಾತಃ ಕಾಲ, ಅದೇ ರೀತಿಯಾಗಿ ಇನ್ನೊಂದು 14 ಮನ್ವಂತರ ಆದರೆ ಅದು ರಾತ್ರಿ ಕಾಲ, ಶ್ವೇತವರಾಹ ಕಲ್ಪ, ಪದ್ಮಕಲ್ಪ, ಎಷ್ಟು ಕಲ್ಪಗಳು ಅವರ ಜೀವನದಲ್ಲಿ ಇದೆಲ್ಲ ನೋಡ್ತಾರೆ ಅವರು. ನಾವು ಸಾಮಾನ್ಯ ಮನುಷ್ಯ ಅಂತ ಇರ್ತಾನಲ್ಲ, ನಾ ಇಂಥದ್ದೆಲ್ಲ ಎಷ್ಟೋ ನೋಡಿಬಿಟ್ಟೆ, ನಾನು ಏನೋ ತಮ್ಮ ಬಗ್ಗೆ ಭಾಳ ಹೇಳ್ಕೋತಾರೆ ನೋಡ್ರಿ. ನಿಜವಾಗ್ಲೂ ಬ್ರಹ್ಮದೇವರು ಹೇಳಿದರೆ ಅದು ಸರಿಯಾಗಿರ್ತದೆ, ಅಷ್ಟು ಆ ಬ್ರಹ್ಮದೇವರು ಇಷ್ಟು ಸೃಷ್ಟಿ ಪ್ರಳಯಗಳನ್ನು ನೋಡಿರ್ತಾರೆ ಅವರು. ಇಂಥ ರೀತಿಯಾದ 360 ದಿವಸದಿಂದ ಒಂದು ಈ ರೀತಿಯಾದ ಒಂದು ದಿನ 360 ದಿನ ಹೀಗೆ ಸೇರಿದರೆ ಬ್ರಹ್ಮದೇವರ ಒಂದು ವರ್ಷ, ಅದರಂತೆ ಬ್ರಹ್ಮದೇವರಿಗೆ 300 ವರ್ಷದ ಆಯುಷ್ಯ ಪರಮಾತ್ಮ ಕೊಟ್ಟಿದ್ದಾನಂತ. ಈಗ ವರ್ತಮಾನ ಕಾಲದಲ್ಲಿ ಬ್ರಹ್ಮದೇವರೇನಿದ್ದಾರೆ ಅವರಿಗೆ ಒಂದು ದಿನ ಅಂತಂದರೆ 14 ಮನ್ವಂತರ ಅಂತಂದರು. ಅದರಲ್ಲಿ 6 ಮನ್ವಂತರ ಮುಗಿದು 7ನೇ ಮನ್ವಂತರ ವೈವಸ್ವತ ಮನ್ವಂತರ ಅಂತ ಆಗ್ತಾ ಇದೆ. ಇನ್ನೂ 7 ಮನ್ವಂತರ ಆದ ಮೇಲೆ ಅವರಿಗೆ ಒಂದು ಬೆಳಗ್ಗಿನ ಕಾಲ ಮುಗೀತದಂತ. ಈಗ ನೋಡ್ರಿ, ಈಗ ಒಂದು ಮನ್ವಂತರ ಅಂತಂದರೆ ಎಷ್ಟಾಯಿತು? 71 ಮಹಾಯುಗಗಳು. ಒಂದು ಮಹಾಯುಗ ಅಂತಂದರೆ 4 ಯುಗಗಳು. ಆ ಒಂದೊಂದು ಯುಗದಲ್ಲಿ ಯುಗವೂ ಕೂಡ ಎಷ್ಟು ಪ್ರಮಾಣ ಇದೆ ಅಂತ ಅನ್ನೋದನ್ನು ಇಲ್ಲಿ ಲೆಕ್ಕ ಹೇಳ್ತಾಗಿದ್ದಾರೆ. ಈ 28ನೇ ಕಲಿಯುಗದಲ್ಲಿ 28ನೇ ಮಹಾಯುಗ ಇದು ನಾವೀಗ ಇರ್ತಾ ಇರೋದು. ಅದರಲ್ಲಿ ಕೃತತ್ರೇತ ದ್ವಾಪರ ಯುಗಗಳು 3 ಮುಗಿದಿದೆ, ಸ್ವಲ್ಪ ಕಲಿಯುಗವೂ ಹೋಗಿದೆ. ಉಳಿದದ್ದು ಭಾಗ ಏನು ಅಂತಂದರೆ, ಒಂದು ಮಹಾಯುಗ ಅಂತಂದರೆ 43,20,000 ವರ್ಷ. ಅದರಲ್ಲಿ ಕೃತಯುಗ ಅಂತ ಅನ್ನೋದು 17,28,000 ವರ್ಷ. ತ್ರೇತಾಯುಗ 12,96,000 ವರ್ಷ. ದ್ವಾಪರ ಯುಗ 8,64,000 ವರ್ಷ. ಕಲಿಯುಗ 4,32,000 ವರ್ಷ. ನೀವು ಇದನ್ನು ಗಮನಿಸಿದ್ರಿ ಅಂತಂದರೆ ಕಲಿಯುಗ ಪ್ರಮಾಣ ಏನಿದೆ ಅದಕ್ಕೆ ಡಬಲ್ ದ್ವಾಪರ ಯುಗ ಆಗ್ತದೆ. ಆಯಿತಾ? ಈ ದ್ವಾಪರ ಯುಗದ ಡಬಲು ಕೃತಯುಗ ಆಗ್ತದೆ. ದ್ವಾಪರ ಯುಗದ ಪ್ರಮಾಣ ಪ್ಲಸ್ ಕಲಿಯುಗದ ಪ್ರಮಾಣ ಇದು ಎರಡೂ ಸೇರಿದೆ ತ್ರೇತಾಯುಗ ಪ್ರಮಾಣ ಆಗ್ತದೆ. ಲೆಕ್ಕಾಚಾರ ಸ್ವಾರಸ್ಯವಾಗಿ ದೇವರಿಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಆವಾಗ ಯುಗಗಳು ಧರ್ಮ ಹೇಗಿರ್ತದೆ ಅಂತಂದರೆ, ಕೃತಯುಗದಲ್ಲಿ 4 ಧರ್ಮ, ಬರೀ ಧರ್ಮವೇ ಆಗ್ತಾ ಇರ್ತದಂತ. ಆ ಧರ್ಮ ಮಾಡುವ ಕಾಲದಲ್ಲಿಯೂ ಕೂಡ ಹಿರಣ್ಯಕಶಿಪು ಮೊದಲಾದ ದೈತ್ಯರು ಹುಟ್ಟಿ ಬರ್ತಾರೆ. ಇವರೆಲ್ಲ ಸ್ವರೂಪದಲ್ಲೇ ಇದ್ದವರು ಬಂದು ಅವರ ಕಥೆ ಅಂತೂ ಭಾಗವತದಲ್ಲಿ ಕೇಳ್ತೇವೆ. ಆದಮೇಲೆ ತ್ರೇತಾಯುಗದಲ್ಲಿ 3 ಪಾದ ಧರ್ಮ ಇರ್ತದೆ, 1 ಪಾದ ಅಧರ್ಮ ಪ್ರಾರಂಭ ಆಗಿರ್ತದೆ ರಾಮಚಂದ್ರ ದೇವರ ಸನ್ನಿಧಾನ ಇರೋ ಕಾಲಕ್ಕೆ. ದ್ವಾಪರ ಯುಗದಲ್ಲಿಯೇ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಮಹಾಬುದ್ಧಿವಂತ, ಬುದ್ಧಿವಂತಿಕೆಯ ಹೇಗೆ ಇರಬೇಕು ಅಂತ, ವಿವೇಕ ಜ್ಞಾನ ಹೇಗಿರಬೇಕು ಅಂತ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನುಭಾವ ಈ ಗೀತಾಚಾರ್ಯ. ಅವನು ಇದ್ದಾಗ 2 ಪಾದ ಧರ್ಮ, 2 ಪಾದ ಅಧರ್ಮ. ಅದಕ್ಕೆ ದುಶಾಸನದಿಂದ, ದುರ್ಯೋಧನದಿಂದ ಇಂತಹ ಕೆಲಸಗಳು ಮಾಡಲಿಕ್ಕೆ ಸಾಧ್ಯವಾಯಿತು ಅವರಿಗೆ. ಇನ್ನು ಕಲಿಯುಗ ಬಂದಾಗ ದೇವರು ನಾನು ತಿಮ್ಮಪ್ಪನಾಗಿ ನಿಂತಿರ್ತೇನೆ ಅಷ್ಟೇ, ಎದುರಿಗೆ ಬರೋದಿಲ್ಲ ಅಂತ ನಿಂತುಬಿಟ್ಟ. ಒಂದೇ ಒಂದು ಪಾದ ಧರ್ಮ ಆಗ್ತಾ ಇರ್ತದಂತ. ಅದೇ ರೀತಿಯಲ್ಲಿ ಕೃತಯುಗದಲ್ಲಿ ಪರಮಾತ್ಮ ಬಿಳಿ ಬಣ್ಣದಿಂದ ಇರ್ತಾನೆ, ತ್ರೇತಾಯುಗದಲ್ಲಿ ಕೆಂಪು ಬಣ್ಣದಿಂದ ಅವತಾರ ಮಾಡ್ತಾನೆ, ದ್ವಾಪರ ಯುಗದಲ್ಲಿ ಹಸಿರು ಬಣ್ಣ ಅಂದರೆ ಎಲ್ಲೋ ಹಳದಿ ಬಣ್ಣ ಎಲ್ಲೋ ಕಲರ್ಲಿ ಇರ್ತಾನೆ, ಕಲಿಯುಗದಲ್ಲಿ ಕೃಷ್ಣವರ್ಣನಾಗಿ ನಾರಾಯಣ ಇರ್ತಾನೆ ಅಂತ. ಎಲ್ಲ ಶಿಲೆಗಳು ಹಾಗೆ ಕಾಣ್ತೇವೆ ನೋಡಿ ಕೃಷ್ಣವರ್ಣದಲ್ಲಿ ಆ ರೀತಿಯಲ್ಲಿ. ಆಮೇಲೆ ಕೃತಯುಗದಲ್ಲಿ ಜನ ಎಲ್ಲ ಬರೀ ಸತ್ಯವೇ ಮಾತಾಡೋರು, ಸುಳ್ಳು ಅಂತಂದರೆ ಏನೇನು ಗೊತ್ತಿಲ್ಲ. ಈ ಕಲಿಯುಗದ ಪ್ರಮಾಣ ಏನಿದೆ ಇದಕ್ಕೆ 8x4 ಮಾಡಿದರೆ ಕೃತಯುಗದ ಧರ್ಮ. ಅವ್ರು ಹೇಳ ಸಾಮಾನ್ಯ ಮನುಷ್ಯನು ಮಾತಾಡುವಾಗ ಅಂತ ಇರ್ತೇವಲ್ಲ, ಇವ ಏನು ನಮ್ಮ ಕಾಲು ದೂಸಿಗೆ ಬರಲಾರ ಅಂತನೋದು, ನಾನು ನನ್ನ ಕೆಲಸದಲ್ಲಿ ಆ ಒಂದು ಕಾಲು ಭಾಗ ಇವನಿಂದ ಮಾಡಲಿಕ್ಕಾಗೋದು, ಹಾಗೆಲ್ಲ ಮಾತಾಡ್ತೇವೆ ನೋಡ್ರಿ. ಕೃತಯುಗದ ಜನರುಗಳು ನಮ್ಮನ್ನು ನೋಡಿ ಹಾಗೆ ಹೇಳ್ತಾರೆ, ನಿಜವಾಗಲೂ ಹೇಳಬೇಕು ಅವರು, ಯಾಕೆಂದರೆ ಅದರಲ್ಲಿ ಕಾಲು ಭಾಗನೇ ಕಲಿಯುಗ. ಹೀಗಾಗಿ ಅಲ್ಲಿ ಬರೀ ಸತ್ಯವನ್ನೇ ಮಾತಾಡ್ತಾರೆ. ಇಲ್ಲಿ ಏನಾಗ್ತದೆ ಹಾಗೆ ಅಂತಂದರೆ, ಒಂದೇ ಪಾದ ಧರ್ಮ ಇರೋ ಕಾರಣದಿಂದ ಸುಳ್ಳು ಮಾತಾಡ್ತಾರೆ, ಯಾವಾಗಲೂ ಬರೀ ಸುಳ್ಳು. ಜನ ಬಾಯಿ ತೆಗೆದ್ರೆ ಸುಳ್ಳು, ಮೋಸ, ವಂಚನೆ, ಸ್ವಾಮಿಗಳು ಮೇಲಿಂದ ಮೇಲಿದ್ದನ್ನೆಲ್ಲ ಹೇಳ್ತಾಗಿರ್ತಾರೆ.
ನೆಗುನಗುತ್ತಾ ಮಾತಾಡ್ತಾರೆ. ಭಾಳ ಬೇಕಾದವರು ಅಂತ ಅಂದುಕೊಂಡು ಎಲ್ಲ ಅವ್ರ ಹತ್ರ ಮಾತಾಡ್ತಾ ಇರ್ತೇವೆ. ಆಮೇಲೆ ನೋಡಿದ್ರೆ ಎಂದೋ ಒಂದು ನ್ಯೂಸ್ ಬರ್ತದೆ, ನಮ್ಮ ಬಗ್ಗೆ ಅವ್ರು ಹೀಗೆ ಮಾತಾಡಿದರು, ನಮ್ಮ ಬಗ್ಗೆ ನಮ್ಮ ಬೇಕು ಅಂತ ಹೇಳಿ ನಮ್ಮ ವೃತ್ತಿ ಕೆಡಿಸಿದರು, ಅಥವಾ ನಮಗೇನೋ ಹಿಂಸೆ ಮಾಡಿದರು, ಏನೋ ಒಂದು ಅವ್ರ ಬಗ್ಗೆ ಬರ್ತದೆ. ಹೀಗೆ ಬರೀ ಕಲಿಯುಗದ ಜನರಿಗೊಂದು ಅಸತ್ಯ, ಸುಳ್ಳು ಮಾತಾಡೋದೇ. ಯಾರನ್ನು ನಂಬಿಕೊಂಡು ನಾವು ಅವು ಇರಲಿಕ್ಕಿಲ್ಲ, ದೇವರೊಬ್ಬನನ್ನೇ ನಂಬಬೇಕು ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಡುವ ಯುಗ ಅಂತಂದರೆ ಕಲಿಯುಗ ಅದು ಇರಲಿ ಅಂತ ಪ್ರಕೃತ. ಆಮೇಲೆ ಕೃತಯುಗದಲ್ಲಿ ಮನುಷ್ಯರು ಎಷ್ಟು ಉದ್ದ ಇದ್ದರು ಅಂತಂದ್ರೆ 28 feet ಇದ್ದರಂತ, ಎತ್ತರಕ್ಕೆ ಇದ್ದಿರ್ತಾ ಇರ್ತಾ ಇದ್ದಂತ. ತ್ರೇತಾಯುಗದಲ್ಲಿ ಅದಕ್ಕೆ ಅರ್ಧ ಆಯಿತು, 14. ಆಮೇಲೆ ದ್ವಾಪರಯುಗದಲ್ಲಿ ಇನ್ನೂ ಅರ್ಧ ಆಯಿತು, 7. ಆಮೇಲೆ ಕಲಿಯುಗದಲ್ಲಿ 3.5 feet ಎಲ್ಲ ಗಿಡ್ಡ ಗಿಡ್ಡ ಗಿಡ್ಡಕ್ಕೆ ಇರ್ತಾರೆ. ಆಯುಷ್ಯದಲ್ಲಿ ಹಾಗೆ ವ್ಯತ್ಯಾಸ. ಕೃತಯುಗದಲ್ಲಿ ಸತ್ಯವಂತರು ಎಲ್ಲ ಧಾರ್ಮಿಕರಾಗಿದ್ದರು, ಅದರಿಂದ 100,000 ವರ್ಷ ಆಯುಷ್ಯ ಕೊಟ್ಬಿಟ್ಟ. ನೋಡ್ರಿ, ಧರ್ಮ ಎಷ್ಟೆಷ್ಟು ಚೆನ್ನಾಗಿ ಮಾಡ್ತೇವೋ ಆಯುಷ್ಯ ಚೆನ್ನಾಗಿರ್ತದೆ. ಕೆಲವು ಅನ್ಯಾಯ ಮಾಡುವ ಅಯೋಗ್ಯರು, ಅಧರ್ಮಿಗಳು, ಇವರು ಕೂಡ 120 ವರ್ಷ ಬದುಕಿದ್ದಾರಲ್ಲ ಹಾಗೆ ಅಂತಂದರೆ ಅವರ ಆಯುಷ್ಯ ಅವರಿಗೆ ಹೆಚ್ಚು ಪಾಪ ಮಾಡೋದಕ್ಕೆ ದೇವರು ಕೊಟ್ಟಿರ್ತಾನೆ. ಅಷ್ಟು ಪಾಪವನ್ನು ಮಾಡಿ ಪರಲೋಕದಲ್ಲಿ ಅವರು ಅನುಭವಿಸಬೇಕಾಗಿದೆ. ಅದಕ್ಕೆ ಒಂದು ಮಾತು ಹೇಳೋರು, ಪಾಪಿಗಳಿಗೆ ಆಯುಷ್ಯ ಹೆಚ್ಚು ಹಾಗೆ ಅಂಥೇಳಿ, ಅದು ಪಾಪವನ್ನು ಮಾಡೋದಕ್ಕೋಸ್ಕರವಾಗಿ. ಆದರೆ ಧರ್ಮವನ್ನು ಮಾಡಿದಾಗಲೂ ಕೂಡ ಧರ್ಮ ಮಾಡಿದವರಿಗೆ ನಿಜವಾದ ಆಯುಷ್ಯ, ಯಾಕೆಂದರೆ ಆಯುಷ್ಯ ಸಾರ್ಥಕವಾದ ಆಯುಷ್ಯ ಅವರಲ್ಲಿ ಇರ್ತದೆ. ಇವರಿಗೆ 100 ವರ್ಷ ಅವರು ಬದುಕಿದ್ರೂ ಕೂಡ ಒಂದು ದಿವಸವೂ ಕೂಡ ಅವನಿಗೆ ಸಾರ್ಥಕ ಆಗಿಲ್ಲ, ಆದ್ದರಿಂದ ಅದನ್ನು ಆಯುಷ್ಯ ಅಂತ ಶಾಸ್ತ್ರ ಕರೆಯೋದಿಲ್ಲ. ಹೀಗಾಗಿ 100,000 ವರ್ಷ ಆಯುಷ್ಯ. ತ್ರೇತಾಯುಗದಲ್ಲಿ 10,000 ಆಯಿತು, ಯಾಕಂದರೆ ಒಂದು ಪಾದ ಧರ್ಮ ಕಡಿಮೆ ಆಯಿತಲ್ಲ. ದ್ವಾಪರಯುಗದಲ್ಲಿ 1,000 ವರ್ಷ ಆಯಿತು. ಕಲಿಯುಗದಲ್ಲಿ 120 ವರ್ಷ, 100 ವರ್ಷ ಅಂತ ಹೀಗೆ ವಿಚಾರ. ಆಮೇಲೆ ಧಾನ್ಯದ ಉತ್ಪತ್ತಿ. ಕೃತಯುಗದಲ್ಲಿ ಊಟ ಒಂದು ಇದ್ದರೆ ಸಾಕು ಅವರಿಗೆ, ಮಧ್ಯಾಹ್ನ ತಮ್ಮ ಎಲ್ಲ ಭಗವತ್ ಸೇವೆಗಳನ್ನು, ಗುರುಗಳ ಸೇವೆಗಳನ್ನು, ಎಲ್ಲ ತಮ್ಮ ಧರ್ಮಗಳನ್ನು ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತಾ ಇದ್ದರು. ಒಬ್ಬರು ಮನೆ ಒಳಗೆ ಊಟ ಅಂತಂದರೆ ಮಿನಿಮಮ್ ಒಂದು ಗುಂಪು ಕೂತಿರೋದು. ಇವತ್ತು ಗುಂಪೇ ಸೇರಬಾರ್ದ್ರಿ ಅಂತನ್ನುವ ಪರಿಸ್ಥಿತಿ ಇದೆ. ನಾವೇ ಮೊದಲು ಸೇರಿಸಲಾರು, ಯಾರು ಮನೆ ಬಂದರೂ ಬಾಗಿಲು ಹಾಕೋ ಜಾತಿ ನಮ್ಮದು. ಜಾತಿ ಅಂತಂದರೆ ಏನೋ ಆ ಥರ ಸ್ವಭಾವ, ಮನೆ ಸಣ್ಣದು, ಮಾಡೋದಕ್ಕೆ ಕಷ್ಟ, ಸಾವಿರಾರು ತಾಪತ್ರಗಳಿದೆ ಅಂತ ತಿಳ್ಕೊಳ್ರಿ ಅಂಥದ್ದು ಪ್ರಕೃತ. ಆವಾಗ ಅವರು ಊಟ ಅಂತಂದರೆ ಗುಂಪು ಗುಂಪು ಕೊಡೋದು, 1,000 ಜನ, 10,000 ಜನ, 100,000 ಜನ, ಅವರಿಗೆ ಅಷ್ಟು ಬೇಕಾಗಿತ್ತಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ಲೆಕ್ಕವನ್ನು ಸರಿಯಾಗಿ ಮಾಡಿ 1 ವರ್ಷಕ್ಕೆ 7 ಸಲ ಧಾನ್ಯದ ಉತ್ಪತ್ತಿ. ಇಲ್ಲಿ ರಾತ್ರಿ ಹೋಗಿ ಬೀಜವನ್ನು ಹಾಕಿಬಿಟ್ಟು ಬಂದ ಅಂತಂದರೆ ಮಾರನೇ ದಿವಸ ಬೆಳಿಗ್ಗೆ ಹೋಗೋ ಕಾಲಕ್ಕ ಮೊಳಕೆ ಬಂದಿರ್ತದೆ. ಆಗ ದೇವರು ವ್ಯವಸ್ಥೆ ಮಾಡಿ ಇಟ್ಟಿದ್ದಾನಂತ. ಆಮೇಲೆ ತ್ರೇತಾಯುಗದಲ್ಲಿ ನೋಡಿದ್ರಿಂದ 5 ಸಲ ಕಡಿಮೆ ಆಯಿತು. ದ್ವಾಪರಯುಗದಲ್ಲಿ 3 ಸಲ ಇನ್ನೂ ಕಡಿಮೆ ಆಯಿತು. ಕಲಿಯುಗದಲ್ಲಿ 2 ಸಲ ದೇವ್ರ ನಮ್ಮ ಪುಣ್ಯ ದೇವರ ಅನುಗ್ರಹ ಮಾಡಿದ, ವರ್ಷಕ್ಕೆ 2 ಸಲ ಧಾನ್ಯದ ಉತ್ಪತ್ತಿ ಅಂತ. ಅಲ್ಲಿ 7, 5, 3 ಆಯ್ತದ್ದು, 1 ಅಂತ ಕೊಟ್ಬಿಟ್ಟಿದ ಅಂತಂದ್ರೆ ಗೋವಿಂದ ಗೋವಿಂದ ನಮ್ಮ ಗತಿ. ಅಂತೂ ದೇವರ ಅನುಗ್ರಹ ಎಲ್ಲದರಲ್ಲಿ ಇರ್ತದೆ. ಅವರ ಯೋಗ್ಯತೆ, ಗಂಭೀರತನ ಹೇಗಿರ್ತದೆ ಅಂತಂದರೆ, ಮನುಷ್ಯ ಸುಮ್ಮನೆ ಯಾವುದೇ, ಈಗ ನೀವು ಹಿಂದೆ ಕಾಲದೆಲ್ಲ ನೋಡ್ಬೋದು, ಈ ಕೆಲಸಗಾರರು ಸಾಮಾನ್ಯರು ಅಂತಂದರೆ ಅವರಿಗೆ ಏನೂ ಇರ್ತಾ ಇಲ್ಲ. ಅದಕ್ಕೆ ಅವ್ರು ಕುಡಿಬೇಕು ಅಂತಂದರೆ ಈ ಕೊಬ್ಬರಿ ತೆಗೆದ ಮೇಲೆ ಆ ಬರೀ ಕೊಟ್ಟಂಗುಚ್ಚಿ ಅಂತ ನೋಡ್ರಿ, ಆ ಚಿಪ್ಪೆ, ಆ ಚಿಪ್ಪೆಯನ್ನು ಇಟ್ಕೊಂಡು ಕುಡಿಲಕ್ಕೆ ಇಟ್ಕೊಂಡಿರೋರು ಹಿಂದೆ ಕಾಲದೆಲ್ಲ ನಾವು ನೋಡಿದ್ದೇವೆ. ಅದು ಅದೊಂದು ಗಾಂಭೀರ್ಯತನ. ಅದೇ ಶ್ರೀಮಂತರ ಮನೆ ಒಳಗೆ ಹೋದ್ರಿ ಅಂತಂದರೆ ಬಂಗಾರದ ಲೋಟ, ಬೆಳ್ಳಿ ಲೋಟ ಇದೆಲ್ಲ ಇಟ್ಕೊಂಡು ಕುಡಿತಾರೆ. ಅದು ಲಕ್ಷ್ಮೀ ಕಟಾಕ್ಷನೂ ಹೌದು, ಅವರ ಗಂಭೀರತನ ತೋರಿಸೋದಕ್ಕೂ ಆಯಿತು ಅಂತ ಇಟ್ಕೊಳ್ರಿ. ಆಗ ಕೃತಯುಗದಲ್ಲಿ ಮನೆ ಒಳಗೆ ಪಾತ್ರೆ ಅಂತಂದರೆ ಎಲ್ಲ ಬಂಗಾರ ಪಾತ್ರೆ, ವ್ಯಾಪಾರ ಅಂತಂದರೆ ರತ್ನಗಳ, ಒಂದಿಷ್ಟು ರತ್ನ ಕೊಡೋದು, ಏನಾದ್ರು ಬೇಕು ಅಂದರೆ ತಗೋಬೇಕು, ಹೀಗೆ ವ್ಯವಹಾರ ಮಾಡ್ತಾ ಇದ್ದರಂತ. ಆಮೇಲೆ ತ್ರೇತಾಯುಗದಲ್ಲಿ ಇದರ ಪಾತ್ರೆ, ಬೆಳ್ಳಿ ಪಾತ್ರೆ ಇಟ್ಕೊಂಡಿದ್ದರಂತ, ಬಂಗಾರವನ್ನಿಟ್ಟು ವ್ಯಾಪಾರ ಮಾಡ್ತಾ ಇದ್ದರಂತ. ದ್ವಾಪರಯುಗದಲ್ಲಿ ತಾಮ್ರ ಪಾತ್ರೆಗಳು, ಬೆಳ್ಳಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಕಲಿಯುಗದಲ್ಲಿ ಮೃಣ್ಮಯ ಭಾಂಡಾಣಿ ಅಂದರೆ ಮಣ್ಣಿನ ಪಾತ್ರೆಗಳು ಹೆಚ್ಚು, ತಾಮ್ರವನ್ನು ಇಟ್ಕೊಂಡು ವ್ಯಾಪಾರ, ತಾಮ್ರ ಕಾಯಿನ್ಲ ಅವಾಗ ಇರ್ತಾ ಇತ್ತು, ಈಗೆಲ್ಲ ಪೇಪರ್ ಮಯ. ಈಗ ಯಾವುದನ್ನು ಮನೆ ಒಳಗೆ ಬೆಳೆಸ್ತಾ ಇದ್ದರೂ ಮುಂದಿನ ಯುಗ ಬಂದಾಗ ಅದರನ್ನು ವ್ಯಾಪಾರ ಕಟ್ಕೊಡ್ತಾರೆ, ಅಷ್ಟು ಅದರ ಕ್ರಮವನ್ನು ಅಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ
ವ್ಯಾಪಾರದ ಅಂದರೆ ಪುಣ್ಯ ಅಂತ ನೋಡಿದಾಗ ಕೃತಜದಲ್ಲಿ 20 ಭಾಗವೂ ಪುಣ್ಯ ಇತ್ತು. ಅಂಥ ಹಿರಣ್ಯಕಶಿಪುಗಳೆಲ್ಲ ಇದ್ದರೂ ಕೂಡ ಷಂಡಾಮರ್ಕರು ಕೂಡ ಅವನಿಗೆ ಹೆದರ್ಕೊಂಡು ಹೆದರ್ಕೊಂಡು ಮಾಡ್ತಾಯಿದ್ರು. ಜನರುಗಳೆಲ್ಲ ಭಗವಂತನಲ್ಲಿ ಪ್ರೀತಿ ವಿಶ್ವಾಸ ಭಕ್ತಿ ಶ್ರದ್ಧೆ, ಆದರೂ ರಾಜ ಹೀಗೆ ಇದ್ದಾನಲ್ಲ ಅಂತೇಳಿ ಹೆದರ್ತಿದ್ರು ಅಷ್ಟೇ. ಅಂತೂ ಪುಣ್ಯವಂತರೇ ಎಲ್ಲ ಇರ್ತಾಯಿದ್ರು. ತ್ರೇತಾಯುಗದಲ್ಲಿ 5 ಭಾಗ ಕಡಿಮೆ ಆಯಿತು, ದ್ವಾಪರಯುಗದಲ್ಲಿ 10 ಭಾಗ ಕಡಿಮೆ ಆಯಿತು, ಕಲಿಯುಗದಲ್ಲಿ 15 ಭಾಗ ಕಡಿಮೆಯಾಗಿ ಪುಣ್ಯ ಪುಣ್ಯದಲ್ಲಿ ಇರಬೇಕಾದ ಈ ಮಾರ್ಕೆಲ್ಲ ಪಾಪಕ್ಕೆ ಹೋಗ್ಬಿಡ್ತು. 15 ಭಾಗ ಪಾಪ ಮಾಡ್ತಾರೆ, 5 ಭಾಗ ಪುಣ್ಯವನ್ನು ಮಾಡ್ತಾರಂತ. ಮಾಡೋದು ಪುಣ್ಯ ಭಾಳ ಕಡಿಮೆ, ಅದನ್ನು ಹೇಳಿಕೊಂಡು ನಷ್ಟ ಮಾಡ್ಕೊಂಬಿಡ್ತಾರಂತ ಈ ಯುಗದ ಪ್ರಮಾಣ. ಇಂಥ ಯುಗವನ್ನು ಒಂದು ಸೇರಿದರೆ ಒಂದು ಮಹಾಯುಗ, ಇದರಂತೆ 71 ಮಹಾಯುಗವನ್ನು ಸೇರಿಕೊಂಡು ಒಂದು ಮನ್ವಂತರ ಆಗಿ ಈ ಮನ್ವಂತರದಲ್ಲಿ ಇಷ್ಟು ಯುಗದಲ್ಲಿ ಬರುವ ಎಷ್ಟು ಜನರುಗಳು, ಪರಮಾತ್ಮನ ಎಷ್ಟು ಅವತಾರಗಳು, ಎಷ್ಟು ಲೀಲೆಗಳು, ಎಷ್ಟು ನೋಡ್ತಿರ್ತಾರೆ ಚತುರ್ಮುಖ ಬ್ರಹ್ಮದೇವರು. ಎಂಥ ದೊಡ್ಡ ಭಾಗ್ಯ ಅವ್ರದ್ದು, ಮಹಾನುಭಾವರದು. ಇದರಿಂದ ನಾವು ಯೋಚನೆ ಮಾಡಲಿಕ್ಕೆ ಬರ್ತದೆ. ಆಮೇಲೆ ಕಲಿಯುಗ ಅಂತಂದು ಅನ್ನೋದು 5,121 ವರ್ಷ ಹೋಗಿದೆ. ಇನ್ನು ಬಾಕಿ ಇರೋದು ಅಂತಂದರೆ 426,879 ವರ್ಷ ಇನ್ನೂ ಬಾಕಿ ಇದೆ. ನೋಡಿರಿ, ಇನ್ನೂ ಕಲಿಯುಗ ಬಾಕಿ ಇರೋದು ಇಷ್ಟು ಲಕ್ಷ ವರ್ಷ ಅಂತಂದರೆ ಇವಾಗಲೇ ಈಗ ಅನುಭವಿಸ್ತೆ. ಇನ್ನೂ ಹುಟ್ಟಿದ್ರ ಗತಿ ಏನು? ಹುಟ್ಟದೇ ಇರೋದಕ್ಕೆ ಏನಾದ್ರು ಔಷಧಿ ಇದ್ದರೆ ತಗೋಬೇಕು. ಆ ಔಷಧಿ ಕೊಡೋದು ದೇವರು ಒಬ್ಬನೇ. ಆದ್ದರಿಂದ ಆ ಪರಮಾತ್ಮನ ಸೇವಾ ಅವನ ಸ್ಮರಣೆ ಅತ್ಯವಶ್ಯಕ ಅಂತನ್ನೋದು ಇದರಿಂದ ನಾವು ತಿಳ್ಕೋಬೋದು. ಆಮೇಲೆ ಯುಧಿಷ್ಠಿರ, ವಿಕ್ರಮ ಮೊದಲಾದ ಶಕಪುರುಷರು ಅವರ ಬಗ್ಗೆ ಇಲ್ಲಿ ಕೆಲವು ಮಾತು ಹೇಳ್ತಾ ಇದ್ದಾರೆ. ಮುಂದೆ ಈ ವರ್ಷದ ರಾಜಾದಿಗಳು, ಈ ಶಾರ್ವರಿ ಸಂವತ್ಸರದ ಫಲ ಅಂತ ಹೇಳುವಾಗ ಅದಕ್ಕೆ ಮಾತನಂತಾರೆ. ನಾನಾ ಸಂಪತ್ ಯೋಷಿ ಪೋಷಿತ ಭೂಮಿಪಾಲಾಹ ಸರ್ವೇ ಲೋಕಾಹ ಸೌಖ್ಯಯುಕ್ತ ಸುಶೀಲಾಹ ದೇವಾಧೀಶೋ ಅತೀವ ಕೀಲಾಲದಃ ಸ್ಯಾತ್ ಶಾರ್ವರ್ ಯಬ್ದೆ ಮೇದಿನಿ ಪೂರ್ಣ ಸಸ್ಯ. ಇದು ಬುಧ, ಇದಕ್ಕೆ ರಾಜನಾಗಿದ್ದಾರೆ. ಆದ್ದರಿಂದ ಎಲ್ಲವೂ ಚೆನ್ನಾಗಿರ್ತದೆ, ವರ್ಷ ತುಂಬ ಚೆನ್ನಾಗಿರ್ತದೆ ಎಲ್ಲರಿಗೂ. ಅನೇಕ ನಾನಾ ರೀತಿಯಾದ ಸಂಪತ್ತು ಅದನ್ನು ಪೋಷಣೆ ಮಾಡಲ್ಪಡುತ್ತದೆ. ಭೂಮಿ ಅಂದರೆ ರಾಜರು ಅದನ್ನು ಪೋಷಣೆ ಮಾಡ್ತಾರಂತ. ಎಲ್ಲ ಲೋಕಗಳು ಸೌಖ್ಯವಾಗಿರ್ತಾರಂತ. ಒಳ್ಳೆ ಮನಸ್ಸಿನಿಂದ ಜಗಳ ಕದನ ಇದೆಲ್ಲ ಏನಿದೆ ಇಲ್ಲದೆ ಎಲ್ಲರೂ ಮನಸ್ಸಲ್ಲಿ ಶಾಂತರಾಗಿರ್ತಾರಂತ. ಆಯಿತಾ, ಅತಿ ಒಳ್ಳೆ ಮಳೆ ಬೇಕಾದಷ್ಟು ಮಳೆ ಬರ್ತದೆ. ಆಮೇಲೆ ಪೂರ್ಣ ಸಸ್ಯ ಬೆಳವಣಿಗೆ ಪೂರ್ಣವಾಗಿ ಬೆಳೀತದೆ, ಏನೂ ನಷ್ಟವಾಗೋದಿಲ್ಲ, ಸುಖವಾಗಿರ್ತದೆ ಭೂಮಿ ಹಾಗೆ ಅಂತ ಕೊಡ್ತಾ ಇದ್ದಾರೆ. ರಾಜ ಬುಧನಾದ್ದರಿಂದ ಈ ಧಾನ್ಯಗಳು ಏನಿದೆ ಭೂಮಿಯಲ್ಲಿ ಅದು ಎಲ್ಲವೂ ಕೂಡ ಚೆನ್ನಾಗಿ ಬೆಳೀತದೆ. ನೃಪಕುಲ ರಾಜರ ಈ ಕುಲ ಏನಿರ್ತದೆ ಅವರು ಚೆನ್ನ ಶ್ರೀಯುತ ಸಂಪತ್ತು ಮಂತರಾಗಿರ್ತಾರೆ. ಬೇಕಾದಷ್ಟು ಟ್ಯಾಕ್ಸ್ ಸಿಗುತ್ತೆ ಅವರಿಗೆ, ಅವರು ಸುಖವಾಗಿರ್ತಾರೆ. ಆಮೇಲೆ ಭೂರಿವಾರಿ ಒಳ್ಳೆ ಮಳೆ ಇರ್ತದೆ, ಬೇಕಾದಷ್ಟು ನೀರು ಇರ್ತದೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವರು. ಈ ಬುಧ ರಾಜನಾಗಿದ್ದರು, ಯಾಕೆಂದರೆ ಬುದ್ಧಿಕಾರಕ ಅವರು. ಬುಧ ನವಗ್ರಹಗಳಲ್ಲಿ ಒಬ್ಬರು, ಬುದ್ಧಿಕಾರಕ ಆದ ಎಲ್ಲರ ಬುದ್ಧಿಯನ್ನು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರಂತ. ಮತ್ತು ಚಂದ್ರ, ಅಪ್ಪ ಮಗ ಇವರೇ ರಾಜ ಮಂತ್ರಿ ಅಂತ ಕೂತು ಬಿಟ್ರೆ ಏನು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿರ್ತದೆ, ಫಸ್ಟ್ ಕ್ಲಾಸ್ ಇರೋದದು. ಆದರೆ ಇನ್ನೊಬ್ಬರು ಅಪ್ಪ ಮಗ ಇದ್ದಾರೆ, ಇಬ್ಬರು ಪರಸ್ಪರ ವಿರೋಧ, ಅವರು ಹೀಗೆ ಸೇರಿದ್ರು ಅಂದರೆ ಕಷ್ಟ. ಅಂತೂ ಪ್ರಕೃತ ಚಿತಿದೇವತತಿ ಕೃತಯಜ್ಞಮತಿ ಚಿತಿಪಾಲರತಿ ಫಲಧಾನ್ಯಭೃತಿ. ಈ ಚಂದ್ರ ಮಂತ್ರಿಯಾಗಿರೋ ಕಾರಣದಿಂದ ಈ ಯಜ್ಞವನ್ನು ಮಾಡೋದರಲ್ಲಿ ಬ್ರಾಹ್ಮಣರಿಗೆ ಒಳ್ಳೆಯ ಆಸಕ್ತಿ, ಮತ್ತು ರಾಜರಿಗೆ ಒಳ್ಳೆಯ ರತಿ ಇರ್ತದೆ. ಫಲ ಧಾನ್ಯ ಇವುಗಳೆಲ್ಲ ಚೆನ್ನಾಗಿ ಬೆಳೀತದೆ, ಪಶುಗಳು ಸುಖವಾಗಿ ಇರ್ತದೆ. ಅಭ್ರಗಣ ಅಂತಂದರೆ ಮೇಘಗಳು ಒಳ್ಳೆ ಮಳೆ ಕೊಡ್ತದೆ. ಇದು ಕೈರವಿಣಿ ರಮಣ ಚಂದ್ರನ ಕಾರಣದಿಂದ, ಅವನು ಮಂತ್ರಿಯಾಗಿರೋ ಕಾರಣದ ಅಂತಂದರು. ಆಮೇಲೆ ಸೇನಾಧಿಪತಿ ಚಂದ್ರ ಅತ್ಯಂತ ವೃಷ್ಟಿಯನ್ನು ಕೊಡ್ತಾರೆ, ಒಳ್ಳೆ ಮಳೆ ಬೇಕಾದಷ್ಟು ಮಳೆ, ಸಕಾಲದ ಮಳೆ ಕಾಣಬಹುದು ಈ ಸಲ. ಆಮೇಲೆ ಇದೆಲ್ಲ ಚೆನ್ನಾಗಿ ಬೆಳೀತದೆ ಸಸ್ಯಗಳೆಲ್ಲ. ಆಮೇಲೆ ಸೌಖ್ಯವಾಗಿ ಒಳ್ಳೆ ಸಂಪತ್ತುಗಳು ಸೇರ್ತದೆ, ರೋಗಹೀನರಾಗಿ ಜನರು ಸುಖವಾಗಿರ್ತಾರೆ. ಇದೇನು ಇವತ್ತು ದೊಡ್ಡ ರೋಗದ ಆಪತ್ತನ್ನು ತೋರಿಸ್ತಾಗಿದೆ. ಈ ಹೊಸ ವರ್ಷ ಹುಟ್ಟಿ ಚಂದ್ರ ಬುಧ ರಾಜರಾಗಿಬಿಟ್ಟಿದ್ದಾರೆ. ಆದ್ದರಿಂದ ಈ ನೋಡಿರಿ, ಅವರು ಈಗ 21 ದಿವಸ ಕೊಟ್ಟಿದ್ದಾರೆ, ಏಪ್ರಿಲ್ 14 ತಾರೀಕು ತನಕ ಅಂತ. 14 ನಮಗೆ ಚಾಂದ್ರಮಾನದ ಪ್ರಕಾರಕವಾಗಿ
ಸೌರಮಾನದಿಂದ ಅಲ್ಲಿ ಇದು ಹುಟ್ಟುತ್ತದೆ, ವರ್ಷ ಹುಟ್ಟುತ್ತದೆ ಏಪ್ರಿಲ್ 14. ಆವಾಗ ಹುಟ್ಟಿ ಬುಧ ರಾಜ್ಯವನ್ನು ತಗೊಂಡ್ಬಿಟ್ಟ ಅಂತಂದರೆ ಹಿಂದಿನ ರಾಜ್ಯಕ್ಕಿಂತ ಈ ರಾಜ್ಯ ಚೆನ್ನಾಗಿದೆ ಅಂತಂತೇವಲ್ಲ. ಆಗ ಹೋದ ವರ್ಷ ಶನಿ ರಾಜರಾಗಿದ್ದರು, ತಾವು ಏನು ಮಾಡಬೇಕೋ ತಮ್ಮ ಕರ್ತವ್ಯ ಭಗವಂತನ ಆಜ್ಞೆಯನ್ನು ಮಾಡಿಕೊಟ್ಟರು. ಇವಾಗ ಬುಧ ರಾಜ ಆಗಿದ್ದರಿಂದ ಅದನ್ನೆಲ್ಲ ಜರುಗಿಸಿ ಎಲ್ಲ ಸುಖವನ್ನು ಕೊಟ್ಟುಬಿಡ್ತಾರೆ, ಎಲ್ಲ ರೋಗಹೀನರಾಗಿ ಆಗ್ತಾರೆ. ಈ ರೋಗ ಬಹಳ ಬೇಗ ಬಿಟ್ಟು ಹೊರಟೋಗ್ತದೆ. ಈ 14 ತಾರೀಕು ತನಕಾಗಿ ದೇವರು ಅವನಿಗೆ ಎಂಥ ಅದ್ಭುತವಾದ ಪ್ರೇರಣೆ ಅಂತಂದರೆ ಆ ವರ್ಷ ಹುಟ್ಟೋದಕ್ಕೂ, ಇವರು ರಾಜರಾಗಿ ಬಂದು ತಮ್ಮ ಪದವಿ ಪ್ರಮಾಣ ತೆಗೆಯೋದಕ್ಕೂ, ಇದು ಪರಿಹಾರ ಆಗೋದಕ್ಕೂ ಕಾಲ ಕೊಡಿಸಿದ್ದಾನೆ ಬಹಳ ಚೆನ್ನಾಗಿ. ಅದಕ್ಕೆ ಆಮೇಲೆ ಇದೆಲ್ಲ ಪರಿಹಾರ ಆಗಿಬಿಡುತ್ತದೆ. ಆಕಳು ಬೇಕಾದಷ್ಟು ಹಾಲನ್ನು ಕೊಡುತ್ತದೆ. ಇದು ಚಂದ್ರ ಸೇನಾಧಿಪತಿಯ ಚಂದ್ರನ ಫಲ. ಇದು ಪೂರ್ವ ಎರಡು ಸಲ ಬೆಳವಣಿಗೆ ಅಂತಂದರು. ಮೊದಲು ಸಲ ಬೆಳವಣಿಗೆ ಏನಿದೆ ಅದಕ್ಕೆ ಅಧಿಪತಿ ಬೃಹಸ್ಪತಿ ಆಚಾರ್ಯರು, ಅರ್ಥಾತ್ ಗುರುಗ್ರಹ. ಧನ ಧಾನ್ಯ ಫಲಗಳು ಇದೆಲ್ಲವೂ ಕೂಡ ಸಂತೋಷವಾಗಿ ಬೆಳೀತಾ ಇರ್ತದಂತ ಅವರಿದ್ದಾಗ. ಆಮೇಲೆ ಅಪರ ಸಸ್ಯಾಧಿಪತಿ, ಮುಂದಿನ ಇನ್ನೊಂದು ಸಸಿ ಬೆಳೆಯೋ ಬೆಳವಣಿಗೆ ಇದೆಲ್ಲ ಅದಕ್ಕೆ ಚಂದ್ರ ಅಧಿಪತಿ. ಇದು ಚಂದ್ರ ಅಧಿಪತಿಯಾಗಿ ಇರೋ ಕಾರಣದಿಂದ ಅವರು ಚೆನ್ನಾಗೇ ಇರ್ತಾರೆ. ಪ್ರಚುರ ಬೇಕಾದಷ್ಟು ನೀರು ಮತ್ತು ಅಖಿಲ ಎಲ್ಲ ಜನರುಗಳು ಕೂಡ ಬಹಳ ಸಂಪತ್ತುವಂತರಾಗಿ ಸುಖವಾಗಿ ಭೋಗಿಗಳಾಗಿ ಚೆನ್ನಾಗಿ ಇರ್ತಾರಂತನ್ನೋದು ಅವರ ಕಾರಣದಿಂದ ಅರ್ಥದ. ಧಾನ್ಯಾಧಿಪತಿ ಅಂಗಾರಕ, ಅಂಗಾರಕ ಧಾನ್ಯಾಧಿಪತಿ ಇದ್ದು ಅಂತಂದರೆ ಅಂಗಾರಕನ ಬಣ್ಣ ಯಾವುದು ಕೆಂಪು, ಆದ್ದರಿಂದ ಕೆಂಪು ಬಣ್ಣದಲ್ಲಿ ಇರುವ ಯಾವ ಧಾನ್ಯಗಳೇನಿದೆ ಅದು ಹೆಚ್ಚಾಗಿ ಬೆಳೀತದೆ. ಈ ಕೆಂಪು ಅಕ್ಕಿಯಿಂದ ಸಾವಳಿ ಅಕ್ಕಿ ಅಂತ ಏನೋ ಅಂತಾರೆ ಆ ಕಡೆ, ನೀವು ಕರ್ನಾಟಕದಲ್ಲಿ ಈ ಕೋಲಾರ ಆ ಕಡೆ ಎಲ್ಲ ಹೋದರೆ ಕೆಂಪು ಅಕ್ಕಿ ಅಂತ ಒಂದು ಬೆಳೀತದೆ. ಆ ಅಕ್ಕಿ ಈ ತೊವರೆ ಆಮೇಲೆ ಚನಕ ಅಂತಂದಲ್ಲ ಕಡಲೆ, ಇವುಗಳೆಲ್ಲ ಭಾಳ ಚೆನ್ನಾಗಿ ಬೆಳೀತದೆ. ಯಾವ ಭೂಮಿ ರಕ್ತ ಕೆಂಪು ಮಣ್ಣು ಇರ್ತದಲ್ಲ ಇಲ್ಲೆಲ್ಲ ಧಾನ್ಯ ಚೆನ್ನಾಗಿ ಬೆಳೀತದೆ ಅಂತ ಅರ್ಥ. ಧಾನ್ಯಾಧಿಪತಿ ಅಂಗಾರಕ ಆಗಿದ್ದರಿಂದ. ಆಮೇಲೆ ಅರ್ಘಾಧಿಪತಿ ಮೇಘಾಧಿಪತಿ ಇಬ್ಬರು ಚಂದ್ರನೇ ಆಗಿದ್ದಾರೆ. ಮೇಘ ಮತ್ತು ಅರ್ಘ ಎರಡಕ್ಕೂ ಚಂದ್ರ ಅಧಿಪತಿ ಆಗಿದ್ದರಿಂದ ಒಳ್ಳೆಯ ವೃಷ್ಟಿ, ಸಸ್ಯಾನಾಂ ಅಭಿವೃದ್ಧಿ, ಎಲ್ಲ ಸಸಿಗಳು ಕೂಡ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಆಮೇಲೆ ಸಸ್ಯ ಪುಷ್ಪಾದಿಕಾನಾಂ ಪ್ರವೃದ್ಧಿ, ಹೂವುಗಳು ಮೊದಲ ಒಳ್ಳೆಯ ಒಳ್ಳೆಯ ವೃದ್ಧಿಯನ್ನು ಹೊಂದುತ್ತದೆ. ವಿದ್ವಜ್ಜನರು ಏನಿದ್ದಾರೆ ಅವರಿಗೆ ಬೇಕಾದಷ್ಟು ಸುಖವನ್ನು ಕಾಣ್ತಾರೆ. ನದಿ ಕೂಪ ಅಂದರೆ ನದಿ ಬಾವಿ ಸಣ್ಣ ಸಣ್ಣ ಓಡೆಗಳು ಸರೋವರಗಳು ತಟಾಕಗಳು ಇದೆಲ್ಲ ಏನಾಗ್ತದೆ ಮೇಘನಾಥನಾಗಿ ಚಂದ್ರ ಇರೋ ಕಾರಣದಿಂದ ಎಲ್ಲ ತುಂಬುತ್ತದೆ. ಆಮೇಲೆ ರಸಪದಾರ್ಥಗಳು, ಇದಕ್ಕೆ ಶನಿ ಅಧಿಪತಿ, ಅದು ಅಧಿಪತಿ ಇರೋ ಕಾರಣದಿಂದ ಅವ್ರು ಏನು ಮಾಡ್ತಾರೆ ವರ್ಷ ತ್ಯಲ್ಪಂ ವಾರಿ ನೀರನ್ನು ಕಡಿಮೆ ಮಾಡ್ತಾರೆ. ಇವರು ಒಳ್ಳೆ ಚೆನ್ನಾಗಿ ಬರ್ತಾ ಇರ್ತದೆ ನೋಡಿರಿ ಒಳ್ಳೆ ಮಳೆ, ಬಂದ ಮಳೆಯೆಲ್ಲ ಏನು ಮಾಡ್ತದೆ ಎಲ್ಲ ಹೊಡ್ಕೊಂಡು ಸಮುದ್ರಕ್ಕೆ ಹೋಗ್ಬಿಡ್ತದೆ. ಶನಿ ಏನು ಮಾಡ್ತಾರೆ ಅದಕ್ಕೆಲ್ಲ ಒಳ್ಳೆ ರೂಟ್ ಮಾಡಿಕೊಟ್ಟು ಕಳಿಸ್ಬಿಟ್ಟು ಸ್ವಲ್ಪ ನೀರನ್ನು ನಿಲ್ಲಿಸ್ತಾರೆ. ಅದಕ್ಕೆ ಜಾಗೃತಿಯಾಗಿ ಅದನ್ನೆಲ್ಲ ಸರಿಯಾಗಿ ಸರಿ ಮಾಡ್ಕೋಬೇಕು. ಆಮೇಲೆ ಊರಿನ ವಸ್ತ್ರ, ಈ ರೇಷ್ಮೆ ಅಂತಂತಾರೆ ಊರು ರೇಷ್ಮೆ ವಸ್ತ್ರ ಇದು. ಆಮೇಲೆ ಬೆಳ್ಳಿ ಪಾತ್ರಗಳು ಬಂಗಾರ ಇದೆಲ್ಲ ಮಹರ್ಗಂ ಸಿಗುತ್ತದೆ. ಪೀಡಾ ಅತ್ಯಂತಂಶ ಯದಾ ಅರ್ಕೀರ ಶೇಷ, ಸ್ವಲ್ಪ ಪೀಡೆಗಳು ಕೂಡ ಅವರ ಕಾರಣದಿಂದ ಆಗ್ತಾ ಇದೆ. ನೀರಸ ಪದಾರ್ಥಗಳು ಅಂದರೆ ಈ ಅಡಿಕೆ ಆಮೇಲೆ ರತ್ನ ಬಂಗಾರ ಇದ್ದ ಆಮೇಲೆ ಇದು ಅಂತಾರೆ ಏನದು ಹತ್ತಿ ಮೊದಲಾದವುಗಳು ಈ ಚಂದನ ಈ ಪದಾರ್ಥಗಳೆಲ್ಲ ವೃದ್ಧಿಯನ್ನು ಹೊಂದುತ್ತದೆ. ಯಾಕೆಂದರೆ ನೀರಸಾಧಿಪತಿಯಾಗಿ ಬೃಹಸ್ಪತಿ ಆಚಾರ್ಯ ಇರೋ ಕಾರಣದಿಂದ ಎಲ್ಲರೂ ಬೇಕಾದ ಸಿಗುತ್ತದೆ ಅಂತನ್ನೋ ಮಾತನ್ನು ಇಲ್ಲಿ ಸ್ಪಷ್ಟ ಮಾಡಿ ಕೊಡ್ತಾಗಿದ್ದಾರೆ. ಇದು ಆದ ಮೇಲೆ ಈಗ ನಕ್ಷತ್ರ ಕಂದಾಯ ಫಲ ಅಂಥೇಳಿ ಯಾವಾಗಲೂ ನೀವು ಕೇಳ್ತಾ ಇರ್ತೀರಿ. ಒಂದೊಂದು ನಕ್ಷತ್ರದಲ್ಲಿ 3 ಸಂಖ್ಯಾ ಕೊಡ್ತಾರೆ. ಅದು ವಿಷಮವಾಗಿತ್ತು ಅಂತಂದರೆ ಸಮವಾಗಿಲ್ಲದೆ ವ್ಯತ್ಯಾಸ ಇತ್ತು ಅಂತಂದ ಅರ್ಥಲಾಭ, ಒಳ್ಳೆಯ ದುಡ್ಡು ಪದಾರ್ಥ ದುಡ್ಡು ಇತರ ಸಂಪತ್ತುಗಳು ಲಾಭ ಆಗ್ತದೆ ಅಂತ ಅರ್ಥ. ಸಮವಾಗಿತ್ತು ಅದು ಹೇಗಿದೆ, ಕಮ್ಮಿ ಕಡಿಮೆ ಇದ್ದು ಹೆಚ್ಚಾಗಿ ಹೋಯಿತು ಅಂತಂದರೆ ಹೆಚ್ಚಾಗ್ತದೆ, ಹೆಚ್ಚಿದ್ದು ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಆಗ್ತದೆ. ಸಮವಾಗಿದ್ದರೆ ಅವರಿಗೆ ಜೀವನ ಸಮವಾಗಿರ್ತದೆ. ಶೂನ್ಯ ಬಂತು ಅಂತಂದರೆ ಶೂನ್ಯ ಫಲ ಏನೂ ಇರೋದಿಲ್ಲ, ಇದು ವರ್ಷಾಲ್ಪ ಅಂಶ ಫಲ ಅಂತಂತಾರೆ. ಮೊದಲು ಶೂನ್ಯ ಇತ್ತು, 4 ತಿಂಗಳಿಗೆ ಇದೊಂದು ಲೆಕ್ಕ, 3 ಸಂಖ್ಯೆ 3 4 12 ತಿಂಗಳು.
ಈ ಮೊದಲು ಶೂನ್ಯ ಇತ್ತು ಅಂತಂದರೆ ಆ ಕಾಲದಲ್ಲಿ ಯಾವುದಾದ್ರು ಮಹಾವ್ಯಾಧಿ, ಮಧ್ಯದಲ್ಲಿ ಶೂನ್ಯ ಇತ್ತು ಅಂತಂದರೆ ಮಹತ್ತರವಾದ ಭಯವನ್ನು ಕಾಣ್ತಾರೆ, ಕೊನೆಯದು ಶೂನ್ಯ ಇತ್ತು ಅಂತಂದರೆ ವಿತ್ತನಾಶ, ದುಡ್ಡು ಕಾಸು ಏನಾದರೂ ನಷ್ಟವಾಗ್ತಾ ಇರ್ತದೆ. ಮೂರು ಶೂನ್ಯ ಪ್ರಾಯ ಆಗೋದಿಲ್ಲ, ಆದರೆ ಮಹಾಭಯಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆಗ ಅಶ್ವಿನಿ ನಕ್ಷತ್ರದಲ್ಲಿ ಒಂದು ಎರಡು ಎರಡು, ಭರಣಿ ನಕ್ಷತ್ರಕ್ಕೆ ನಾಲ್ಕು ಪೂಜ್ಯ ಪೂಜ್ಯ, ಕೃತಿಕಾ ನಕ್ಷತ್ರಕ್ಕೆ ಏಳು ಒಂದು ಮೂರು, ರೋಹಿಣಿ ನಕ್ಷತ್ರಕ್ಕೆ ಎರಡು ಎರಡು ಒಂದು, ಮೃಗಶಿರ ಐದು ಪೂಜ್ಯ ನಾಲ್ಕು, ಆರ್ದ್ರ ನಕ್ಷತ್ರ ಪೂಜ್ಯ ಒಂದು ಎರಡು, ಪುನರ್ಸ ನಕ್ಷತ್ರ ಮೂರು ಎರಡು ಪೂಜ್ಯ, ಪುಷ್ಯ ನಕ್ಷತ್ರ ಆರು ಪೂಜ್ಯ ಮೂರು, ಆಶ್ಲೇಷ ನಕ್ಷತ್ರ ಒಂದು ಒಂದು ಒಂದು, ಮಘ ನಕ್ಷತ್ರ ನಾಲ್ಕು ಎರಡು ನಾಲ್ಕು, ಪುಬ್ಬ ನಕ್ಷತ್ರ ಏಳು ಪೂಜ್ಯ ಎರಡು, ಉತ್ತರ ಫಲ್ಗುಣಿ ನಕ್ಷತ್ರ ಎರಡು ಒಂದು ಪೂಜ್ಯ, ಹಸ್ತ ನಕ್ಷತ್ರ ಹಸ್ತ ಐದು ಎರಡು ಮೂರು, ಚಿತ್ತ ಪೂಜ್ಯ ಪೂಜ್ಯ ಒಂದು, ಸ್ವಾತಿ ನಕ್ಷತ್ರ ಮೂರು ಒಂದು ನಾಲ್ಕು, ವಿಶಾಖ ಆರು ಎರಡು ಎರಡು, ಅನುರಾಧ ಒಂದು ಪೂಜ್ಯ ಪೂಜ್ಯ, ಜ್ಯೇಷ್ಠ ನಾಲ್ಕು ಒಂದು ಮೂರು, ಮೂಲ ಏಳು ಎರಡು ಒಂದು, ಪೂರ್ವಾಷಾಢ ಎರಡು ಪೂಜ್ಯ ನಾಲ್ಕು, ಉತ್ತರಾಷಾಢ ಐದು ಒಂದು ಎರಡು, ಶ್ರವಣ ಪೂಜ್ಯ ಎರಡು ಪೂಜ್ಯ, ಧನಿಷ್ಠ ಮೂರು ಪೂಜ್ಯ ಮೂರು, ಆಮೇಲೆ ಶತಭಿಷ ಆರು ಒಂದು ಒಂದು, ಪೂರ್ವ ಭದ್ರಪದ ಒಂದು ಎರಡು ನಾಲ್ಕು, ಉತ್ತರ ಭದ್ರಪದ ನಾಲ್ಕು ಪೂಜ್ಯ ಎರಡು, ರೇವತಿ ಏಳು ಒಂದು ಪೂಜ್ಯ, ಈ ರೀತಿಯಾಗಿ. ಆಮೇಲೆ ಮೇಷಾದಿ ರಾಶಿಗಳು, ನಮ್ಮದು ನಕ್ಷತ್ರ ಒಂದಿರ್ತದೆ ಅದಕ್ಕೊಂದು ರಾಶಿ ಅಂತ ಇರ್ತದೆ, ನಕ್ಷತ್ರಕ್ಕೆ ಅಧಿಪತಿಗಳು ಈ ರೀತಿಯಾದ ಫಲವನ್ನು ಕೊಡ್ತಾರೆ. ರಾಶಿಗೆ ಅಧಿಪತಿಗಳು ಏನು ಮಾಡ್ತಾರೆ ಅಂತಂದರೆ ನಮ್ಮ ಇನ್ಕಮ್ ಎಕ್ಸ್ಪೆಂಡಿಚರ್ಲ ತಿಳಿಸಿಕೊಡ್ತಾರೆ ನಮಗೆ, ಅಂದರೆ ಎಷ್ಟು ಇವನಿಗೆ ಬರುತ್ತದೆ, ಏನು ಅವನು ಬಿಟ್ಟು ವ್ಯಯ ಖರ್ಚಾಗ್ತದೆ ಅಂತನೋ ಒಂದು ಸಾಮಾನ್ಯ ರೀತಿ. ಈ ಯಾವ ಸಂಖ್ಯೆ ಏನಿದೆ ಒಂದು ಬೇರೆ ಬೇರೆ ಪಂಚಾಂಗಗಳು ನೋಡಿದಾಗ ಈ ನಂಬರು ನಂಬರ್ ಏನಿದೆ ಅದಕ್ಕೆ ವ್ಯತ್ಯಾಸ ಆಗ್ಬೋದು, ಆದರೆ ಫಲಗಳು ಅಂತ ನೋಡಿದಾಗ ಪ್ರಾಯ ಎಲ್ಲೋ ಒಂದೇ ರೀತಿಯಲ್ಲೇ ಇರ್ತದೆ, ಅದನ್ನು ನಾವು ಗಮನ ಕೊಡಬೇಕು. ಮೇಷರಾಶಿಗೆ ಎರಡು ಐದು, ಎರಡು ಭಾಗ ಆಯ ಅಂದರೆ ಅವನಿಗೆ ಬರ್ತದೆ ಅಂತಂದರೆ, ಐದು ಭಾಗ ವ್ಯಯ ಖರ್ಚಾಗ್ತದೆ, ಅಂದರೆ ಬರೋದಕ್ಕಿಂತ ಖರ್ಚು ಜಾಸ್ತಿ ಇದೆ ಮೇಷರಾಶಿಯವರಿಗೆ. ವೃಷಭಕ್ಕೆ ಹನ್ನೊಂದು ಹನ್ನೊಂದು, ಎಷ್ಟು ಬರ್ತದೋ ಅಷ್ಟು ಖರ್ಚು ಆಗೋಗ್ತದೆ. ಆಮೇಲೆ ಮಿಥುನಕ್ಕೆ ಎರಡು ಹನ್ನೊಂದು, ಕರ್ಕಾಟಕ ಹನ್ನೊಂದು ಐದು, ಸಿಂಹ ಹದಿನಾಲ್ಕು ಎರಡು, ಕನ್ಯಾ ಎರಡು ಹನ್ನೊಂದು, ತುಲಾ ಹನ್ನೊಂದು ಹನ್ನೊಂದು, ವೃಶ್ಚಿಕ ಎರಡು ಐದು, ಧನುಸ್ಸು ಹದಿನಾಲ್ಕು ಎಂಟು, ಮಕರ ಎಂಟು ಹನ್ನೊಂದು, ಕುಂಭ ಎಂಟು ಹನ್ನೊಂದು, ಮೀನ ಹದಿನಾಲ್ಕು ಎಂಟು. ಈ ಪ್ರಕಾರಕವಾಗಿ ಆಯವ್ಯಯ ಭಾಗ ಇದರನ್ನು ಇಟ್ಟುಕೊಂಡು ಇಡೀ ನಮ್ಮ ದೇಶಕ್ಕೆ ಆಯ ಭಾಗ ಹೆಚ್ಚಿತ್ತು ಅಂತಂದರೆ ಸುಖಕ್ಕೆ ಕಾರಣ, ವ್ಯಯ ಭಾಗ ಹೆಚ್ಚಿದ್ದರೆ ಅದು ದುಃಖವಾಗ್ತದೆ ಅಂತನ್ನೋದನ್ನು ನಾವು ಲೆಕ್ಕ ಮಾಡ್ಕೋಬೇಕು. ಇದರನ್ನು ಟೋಟಲ್ ಮಾಡಿ ನಮ್ಮ ದೇಶದ ಜಾತಕ ಅಂತ ಹೇಳ್ತಾರೆ. ಆಮೇಲೆ ಈ ಮೇಷ ಸಂಕ್ರಮಣ, ನಮ್ಮಲ್ಲಿ ಈ ಹನ್ನೆರಡು ಸಂಕ್ರಮಣ ಆಗ್ತದೆ, ತಮಿಳಲ್ಲಿ ಚಿತ್ರ ವೈಗಾಸಿ ಅಂತಂತಾರಲ್ಲ, ಇದಕ್ಕೆ ಮೇಷ ಸಂಕ್ರಮಣ, ಋಷಭ ಸಂಕ್ರಮಣ ಅಂತಂತಾರೆ, ಸಂಕ್ರಾಂತಿ ಅಂತ ಕರೀತಾರೆ. ಈ ಸಂಕ್ರಾಂತಿಯಲ್ಲಿ ಮೇಷ ಸಂಕ್ರಮಣ ತುಲಾ ಸಂಕ್ರಮಣ ವಿಶೇಷ ಅಂತ, ಯಾಕೆ ಅಂತಂದರೆ ಇದು ಚೈತ್ರ ಮಾಸದಲ್ಲಿ ಹುಟ್ಟಿದೆ ಅಂತನ್ನೋದು ಒಂದು, ಈ ತುಲಾ ಮಾಸದಲ್ಲಿ ಮತ್ತೆ ಉತ್ತರಾಯಣ ಹುಟ್ಟುತ್ತದೆ, ಆದ್ದರಿಂದ ಅದಕ್ಕೊಂದು ವೈಶಿಷ್ಟ್ಯವನ್ನು ಕಾಣ್ತಾವೆ, ಅಲ್ಲಿ ತರ್ಪಣ ಇತ್ಯಾದಿಗಳೆಲ್ಲ ಕೊಡ್ತಾ ಇರ್ತಾರೆ. ಈಗ ಈ ಮೇಷ ಸಂಕ್ರಮಣ ಅಂತ ಅನ್ನೋದು ಚೈತ್ರ ಬಹುಳ ಷಷ್ಠಿ ದಿವಸ ಅಂದರೆ ಏಪ್ರಿಲ್ 13ನೇ ತಾರೀಕು ಸೋಮವಾರ ರಾತ್ರಿ 40 ಗಳಿಗೆ 46 ಫಲ, ಸುಮಾರು 10 ಗಂಟೆ ಮೇಲೆ ರಾತ್ರಿ ಇದು ಸಂಕ್ರಮಣ ಆಗ್ತಾಯಿದೆ. ಅದರಿಂದ ವರ್ಷಪ್ರಪು ತಮಿಳ್ ಪುತ್ತಾಂಡ್ ಅಂತೇಳಿ ಅವರು 14ನೇ ತಾರೀಕು ಪ್ರಾಯ ಹಾಕಿರ್ತಾರೆ. ಇದರಿಂದ ನಮಗೆ ಸಂಕ್ರಮಣದ ಫಲ ಯಾವುದು ಹಾಗೆ ಅಂತಂದರೆ, ಈ ಸಂಕ್ರಾಂತಿ ದೇವತಾ ಅಂತ ಒಬ್ಬರು ಬರ್ತಿರ್ತಾಳ, ಯಾವ ವಾಹನದಲ್ಲಿ ಎಲ್ಲಿ ಯಾವ ವಸ್ತ್ರ ಇಟ್ಕೊಂಡಿದ್ದಾಳ, ಯಾರನ್ನು ನೋಡಿ ಬರ್ತಾಳೆ, ಅದಕ್ಕೆ ತಕ್ಕಂತೆ ಫಲ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾಗಿದ್ದಾರೆ. ಅದಕ್ಕೆ ನಾವು ಇದು ತಿಳ್ಕೋಬೇಕು ಹೇಗೆ ಅಂತಂದರೆ, ಸಂಕ್ರಾಂತಿ ದೇವತೆಯ ವಿಚಾರವನ್ನು ಯಾವ ದಿಕ್ಕಿನಿಂದ ಬರ್ತಾಳೋ ಆ ದಿಕ್ಕಿಗೆ ಒಳ್ಳೆಯದಾಗ್ತದೆ, ಯಾವ ದಿಕ್ಕಿಗೆ ಹೋಗಿ ಸೇರ್ತಾಳೋ ಅಲ್ಲಿ ದುಃಖ ಆಗ್ತದೆ, ಯಾವ ದಿಕ್ಕನ್ನು ತಿರುಗಿ ನೋಡ್ತಾರೋ ಅದು ಏನಾರು ಒಂದು ಹಾನಿ ಆಗ್ತದೆ, ಇದು ಸಂಕ್ರಾಂತಿ ಫಲ ಅಂತ ಹೇಳಿದ್ದಾರೆ. ಯಾವ್ಯಾವ ವಸ್ತುಗಳನ್ನು ಸಂಕ್ರಾಂತಿ ದೇವತಾ ಸ್ವೀಕಾರ ಮಾಡ್ತಾಳೋ ಆ ವಸ್ತುಗಳು ಭಾಳ ನಷ್ಟವಾಗ್ತದೆ ನಾಶವಾಗ್ತದೆ, ಅದರನ್ನು ವ್ಯಾಪಾರ ಮಾಡಲಿಕ್ಕೆ ಹೋಗಬಾರ್ದು, ನಷ್ಟ ಆಗೋದು. ಅದು ಇದನ್ನು ಈ ಪರಿಹಾರಕ್ಕೋಸ್ಕರವಾಗಿ ಆ ಸಂಕ್ರಾಂತಿ ದಿವಸ
ತಿಲಸ್ನಾಯಿ ತಿಲೋದ್ವರ್ತಿ ತಿಲಹೋಮಿ ತಿಲೋದಕಿ ತಿಲಭುಕ್ ತಿಲದಾತಾಚ ಷಟ್ತಿಲಾ ಪಾಪನಾಶನ ಎಂಬುದಾಗಿ ಈ ಸಂಕ್ರಾಂತಿ ದಿವಸ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ಉದ್ವರ್ತನ ಮಾಡಿಕೊಂಡು ಮೇಲೆ ಹಚ್ಚಿಕೊಂಡು ಆಮೇಲೆ ಎಳ್ಳು ಹೋಮ ಎಳ್ಳು ತರ್ಪಣ ಆ ಎಳ್ಳು ತಿನ್ನೋದು ಅದನ್ನು ದಾನ ಕೊಡೋದು ಈ ರೀತಿಯಾದ ಎಳ್ಳಿನ ಈ ಆರು ಭಾಗದ ಕೆಲಸದಿಂದ ಎಲ್ಲ ಪಾಪವು ಪರಿಹಾರವಾಗ್ತದೆ ಎಂಬುದಾಗಿ ಹೇಳ್ತಾಗಿದ್ದಾರೆ. ಈ ಸಂಕ್ರಾಂತಿ ಫಲವಾಗಿ ಸ್ವಲ್ಪ ದುಃಖ ಆಗೋದು ಅಂತಂದರೆ ಧನಿಷ್ಠ ಚತುರ್ಭುಷ ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ, ಸುಖ ಆಗೋದು ಅಂತಂದರೆ ಉತ್ತರ ಭಾದ್ರಪದ ರೇವತಿ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಈ ನಕ್ಷತ್ರದವರಿಗೆ, ಸ್ವಲ್ಪ ಪೀಡೆ ಆಗೋದು ಮೃಗಶಿರ ಆರುದ್ರ ಪುನರ್ಸು ನಕ್ಷತ್ರದವರು. ಒಳ್ಳೆಯ ವಸ್ತ್ರ ಲಾಭಗಳು ಆಗ್ತಾ ಇರ್ತದೆ ಪುಷ್ಯ ಆಶ್ಲೇಷ ಮಗ ಪುಬ್ಬ ಉತ್ತರ ಹಸ್ತ ಈ ಆರು ನಕ್ಷತ್ರದವರಿಗೆ. ಧನ ನಷ್ಟವಾಗೋದು ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರದವರಿಗೆ. ಧನ ಲಾಭ ಆಗೋದು ಅಂತಂದರೆ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ರೇವತಿ ಎಂಬುದಾಗಿ ಈ ಕ್ರಮವನ್ನು ಇಲ್ಲಿ ನಾವು ನೋಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಈ ವರ್ಷದಲ್ಲಿ ಸ್ವಲ್ಪ ಮುಹೂರ್ತಗಳೆಲ್ಲ ಕಡಿಮೆಯೇ ಆಗ್ತಾಯಿದೆ, ಅದು ಬಿಟ್ಟು ಸಂಕ್ರಮಣಗಳು ಇದೆಲ್ಲ. ಗ್ರಹಣ ಅಂತ ಅನ್ನೋದು ಜೂನ್ 21ನೇ ತಾರೀಕು ಭಾನುವಾರ ಸಂಡೇ ದಿವಸ ಒಂದು ಗ್ರಹಣ ಇದೆ. ಈ ಗ್ರಹಣ ಬೆಳಗ್ಗೆ 10 ಸೂರ್ಯಗ್ರಹಣ, ಇದು ರಾಹುಗ್ರಸ್ತ ಸೂರ್ಯಗ್ರಹಣ, ಇದ ಚೂಡಾಮಣಿ ಅಂತ ಕರೀತಾರೆ. ಧರ್ಮಸಿಂಧು ಪ್ರಕಾರ ಸೂರ್ಯಗ್ರಹಣದ ಪ್ರಹರಾದ ಅರ್ವಾಕ್ ಪ್ರಹರ ಚತುಷ್ಟಯಂ ದಿನ ಪ್ರಥಮ ಪ್ರಹರೇ ಸೂರ್ಯಗ್ರಹೇ ಪೂರ್ವರಾತ್ರಿ ಪ್ರಹರ ಚತುಷ್ಟಯಂ ಭಕ್ತಿಯಂ ಅದು ಶ್ಲೋಕ ಕೊಟ್ಟಿದ್ರು ನೋಡ್ಲಿಕ್ಕೆ ಬಂದೆ, ಅದರಲ್ಲಿ ಚೂಡಾಮಣಿ ವಿಚಾರ ಕೊಟ್ಟಿಲ್ಲ. ಅಂತೂ ಚೂಡಾಮಣಿ ಅಂತ ಹೆಸರು ಇದಕ್ಕೆ, ರಾಹುಗ್ರಸ್ತ ಸೂರ್ಯಗ್ರಹಣ. 21ನೇ ತಾರೀಕು ಭಾನುವಾರ ಬೆಳಗ್ಗೆ 10:07 ಪ್ರಾರಂಭವಾಗಿ 1:34 ಮೋಕ್ಷವಾಗ್ತಾಯಿದೆ. ಇದರ ಮಧ್ಯಕಾಲ ಅಂತ ಅನ್ನೋದು 12:01, ಅದಕ್ಕೆ 3:27 ನಮಗೆ ಗ್ರಹಣ ಇದೆ. ಬೇಕಾದಷ್ಟು ಜಪ ಪಾರಾಯಣ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ವೇದ ಅದಕ್ಕೆ ಈ ಶ್ಲೋಕ ಇವಾಗ ಕೊಟ್ಟಿದ್ದು, 4 ಪ್ರಹರ ವೇದ ಅಂತ ಹೇಳಿ ಕೆಲವರು 3 ಪ್ರಹರ ಅಂತ ತೊಗೊಂಡಿದ್ದಾರೆ. ಈ 4 ಪ್ರಹರ ತೊಗೊಂಬುವ ಈ ಧರ್ಮಸಿಂಧುಕಾರರು ಕೂಡ ಗರ್ಭಿಣಿಯರು ಮತ್ತು ವಯಸ್ಸಾದವರು ಸಣ್ಣ ಮಕ್ಕಳಿಗೆ ಸ್ವಲ್ಪ ಒಂದು ಪ್ರಹರ ಇದ್ದರೆ ಸಾಕು, 2 ಪ್ರಹರ ಸಾಕು ಅಂತ ಅದೂರು ಕೊಡ್ತಾ ಇರ್ತಾರೆ. ಅಂಥ ಪ್ರಕೃತ ಈ 21ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಇರೋ ಕಾರಣದಿಂದ ಅದಕ್ಕೆ ಸುಮಾರು ಒಂದು 10-12 ಕಾಲ ತಗೊಂಡು ವೇದ ಮುಂದಿನ ಶನಿವಾರ ರಾತ್ರಿ ಮುಂದಿನ ದಿವಸ 9:30 ವೇದ ಪ್ರಾರಂಭ ಆಗ್ತದೆ. ಗ್ರಹಣ ವೇದ ಅಂತಂದರೆ ಅದು ಮೈಲಿಗೆ, ಅದು ಆ ಮೈಲಿಗೆಯಲ್ಲಿ ತಿನ್ನಬಾರದು, ಕುಡಿಬಾರದು, ಏನೂ ಮಾಡಬಾರ್ದು, ಪ್ರಯಾಣ ಮಾಡಬಾರ್ದು. ಅದಕ್ಕೆ ತಕ್ಕಂತೆ ನಾ ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟೆ ಅಂತ ಹೇಳಲಿಕ್ಕಿಲ್ಲ. ಒಂದು ವರ್ಷಕ್ಕೆ ಮುಂಚೆಯೇ ನಮಗೆ ಒಂದು ಈಗೇನು ಮಾರ್ಚ್ ಆಗ್ತಾ ಇದೆ, 3 ಮುಂಚೆ ನಮಗೆ ವಿಷಯ ಕೊಟ್ಟಿದ್ದಾರೆ, ಆದ್ದರಿಂದ ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆ ಪ್ಲ್ಯಾನ್ ಮಾಡ್ಕೋಬೇಕು, ಅದನ್ನು ತಿಳಿಸ್ತಾಗಿದೆ. ಆಮೇಲೆ ಬಹಳ ಆಸಕ್ತರಿದ್ದರು ಅಂತಂದರೆ 21ನೇ ತಾರೀಕು ಬೆಳಿಗ್ಗೆ 5:30 ತನಕ ಏನಾದರೂ ಸ್ವೀಕಾರ ಮಾಡ್ಬೋದು. ಸಣ್ಣ ಮಕ್ಕಳು, ಭಾಳ ವಯಸ್ಸಾದವರು, ಭಾಳ ರೋಗಿಗಳು ಇಂಥವರೆಲ್ಲ ಇದ್ದರು ಅಂತಂದರೆ ಬೇಗ ಎದ್ದು ಒಂದು 7:30 ಒಳಗೆ ಆಹಾರ ಸ್ವೀಕಾರ ಅಂದರೆ ಸಾಲಿಡ್ ತೊಗೋಬಾರ್ದು. ತೊಗೊಂಡ ತಕ್ಷಣ ಸ್ವಲ್ಪ ಟೈಮಲ್ಲಿ ಜೀರ್ಣ ಆಗಂಗಿರಬೇಕು, ಲೈಟ್ ಫುಡ್ಡು ತೊಗೋಬೇಕು ಅಂಥೇಳಿ ಅವರಿಗೆ ಮಾತ್ರ ಇದು ಹೇಳೋ ಕೆಲಸ. ಇದನ್ನು ಇಟ್ಕೊಂಡು ಎಲ್ಲರೂ ಇದನ್ನು ಮಾಡಲಿಕ್ಕೆ ಹೋಗಬಾರ್ದು. ಶನಿವಾರ ರಾತ್ರಿ 9:30 ಆ ಗ್ರಹಣ ವೇದ ಮೈಲಿಗೆ ಪ್ರಾರಂಭವಾಗ್ತಾ ಇದೆ ಅಂತ, ಅದರಿಂದ ಅದನ್ನು ಆಚರಣೆ ಮಾಡಲೇಬೇಕು. ಈ ಯಾವ ಗ್ರಹಣದಿಂದ ಮೇಷರಾಶಿ ಸಿಂಹ ಕನ್ಯಾ ಮಕರ ಈ 4 ರಾಶಿಯವರಿಗೆ ಒಳ್ಳೆ ಫಲ ಆಗ್ತದೆ. ವೃಷಭ ತುಲಾ ಧನುಸು ಕುಂಭ ರಾಶಿಯವರಿಗೆ ಮಧ್ಯಮ ಫಲ, ಮಿಥುನ ಕಟಕ ವೃಶ್ಚಿಕ ಮೀನ ರಾಶಿಯವರಿಗೆ ಅಶುಭ ಫಲ ಆಗ್ತಾ ಇದೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿ ಮಿಥುನ ರಾಶಿ ಯಾರಿಗಿದೆ ಅವರಿಗೆ ವಿಶೇಷವಾಗಿ ಅನಿಷ್ಟ ಇದೆ, ಆದ್ದರಿಂದ ಅವರು ಹೋಮ ಜಪವನ್ನು ವಿಶೇಷವಾಗಿ ಮಾಡಬೇಕು ಅಂತ ಇದೆ. ಇದಕ್ಕಂತ ಕೆಲವು ಶ್ಲೋಕಗಳು ಈ ದಿಕ್ಪಾಲಕರನ್ನು ಸ್ತೋತ್ರ ಮಾಡುವ ಶ್ಲೋಕಗಳು, ಅದರನ್ನು ಪಾರಾಯಣ ಮಾಡಬೇಕು. ಹಣೆಗೆ ಬರೆದು ಕಟ್ಕೋಬಾರ್ದು, ಪಾರಾಯಣ ಮಾಡಬೇಕು. ಕಟ್ಕೊಂಡಿದ್ದನ್ನು ಇನ್ನೊಬ್ಬ ಆಚಾರ್ಯ ಹೋಗಿ ದಾನ ಕೊಡ್ತೇನೆ ಅಂತೆಲ್ಲ ಹೋಗಬೇಡ್ರಿ, ಅದೆಲ್ಲ ಅಶಾಸ್ತ್ರೀಯ, ಹಾಗೆಲ್ಲ ಹೇಳಿಲ್ಲ. ಗ್ರಹಣದಲ್ಲಿ ಏನು ಮಾಡಬೇಕು ಅಂತಂದರೆ ಗಮನ ಕೊಟ್ಟು ಚೆನ್ನಾಗಿ ನೋಡಿಕೊಂಡು ಮಾಡಿರ್ಬೇಕಾದ್ರೆ ಒಂದು ಕಂಚಿನ ಪಾತ್ರೆ ಒಳಗೆ ತುಪ್ಪವನ್ನು ಹಾಕಿಸಿ, ಸೂರ್ಯಗ್ರಹಣ ಆಗಿದ್ದರಿಂದ
ಆ ಸೂರ್ಯನನ್ನು ರಾಹು ಸರ್ಪರೂಪದಲ್ಲಿ ಬಂದು ಎಳಿತಾನಾದ್ದರಿಂದ ಒಂದು ಸರ್ಪ ಒಂದು ಸೂರ್ಯದ ಬೆಳ್ಳಿ ತಗಡುಗಳು ಸಿಗುತ್ತದೆ, ಅದನ್ನು ತಂದು ತುಪ್ಪದಲ್ಲಿ ಹಾಕಿ ಇಟ್ಬಿಡಬೇಕು. ಆ ಮಧ್ಯಕಾಲದ ತನಕವಾಗಿ ಇದರನ್ನು ಪಾರಾಯಣ ಮಾಡ್ತಾಗಿ ಆಮೇಲೆ ತುಪ್ಪವನ್ನು ಮುಖವನ್ನು ನೋಡಿ ಯಾರಿಗ್ಯಾರು ದಾನ ಕೊಟ್ಟು ಬಿಡಬೇಕು. ಅಡಿಕೆ ಉಳಿದಲೆ ನೀವು ಅದಕ್ಕೆ ಮೇಲೆ ನಿಮ್ಮ ನಿಮ್ಮ ಸೌಕರ್ಯದಲ್ಲಿ ದಾನ ಕೊಡಲಿಕ್ಕೆ ಬರ್ತದೆ. ಇದು ಕೊಟ್ಟರೆ ಈ ರಾಶಿಯವರಿಗೆ ಈ ಯಾವ ಗ್ರಹಣದಿಂದ ಏನು ಪೀಡೆ ಆಗಬೇಕಾಗಿತ್ತು ಅದನ್ನೆಲ್ಲ ದೇವರು ಪರಿಹಾರ ಮಾಡ್ತಾನೆ ಅಂತನ್ನೋ ಮಾತನ್ನು ಇಲ್ಲಿ ಸ್ಪಷ್ಟ ಮಾಡಿಕೊಡ್ತಾಗಿದೆ. ಆಮೇಲೆ ದೇಶ ಭೇದವಾಗಿ ವಿಷ್ಣು ಪಂಚಕ, ಕಾರ್ತೀಕ ಶುದ್ಧ ದಶಮಿ ಮಂಗಳವಾರ ಅಂದರೆ 2020 ಈ ವರ್ಷ ನವಂಬರ್ 24ನೇ ತಾರೀಕು ಕಾರ್ತೀಕ ಶುದ್ಧ ಏಕಾದಶಿ ಅಂದರೆ ಉತ್ಥಾನ ಏಕಾದಶಿ ಅಂತಂತಾರೆ ನೋಡಿರಿ. ಕೆಲವು ಪ್ರದೇಶಗಳಲ್ಲಿ ದಶಮಿ ವೇದ ಬರ್ತದೆ, ಕೆಲವು ಪ್ರದೇಶದಲ್ಲಿ ಬರೋದಿಲ್ಲ. ಹಾಗಾಗಿ ಒಂದು ಇದು ಹೀಗೆ ಮಾಡಿರಿ ಅಂತಂದಿದ್ದಾರೆ. ವೇದ ಎಲ್ಲೆಲ್ಲಿ ಬರೋದಿಲ್ಲ ಅಂತಂದರೆ ದ್ವಾರಕಾ, ಜಾಮ್ನಗರ, ರಾಜಕೋಟು, ಅಮೃತಸರ, ಅಹಮದಾಬಾದು ಅಂದರೆ ಪ್ರಯಾಗರಾಜು, ಜೋಧ್ಪುರು, ಇಲ್ಲೆಲ್ಲ ವೇದ ಇಲ್ಲ. ಅದರಿಂದ ಅತಿರಿಕ್ತ ದ್ವಾದಶಿಯಿಂದ ಏನಾಗ್ತದೆ, ಉಪವಾಸ. ಎಲ್ಲಿ ವೇದ ಬರೋದಿಲ್ಲವೋ ಅವರಿಗೆ ಎರಡು ಉಪವಾಸ ಆಗುತ್ತದೆ. ಅಂದರೆ 24 ನವಂಬರ್ ಮಂಗಳವಾರ ದಶಮಿ, 25 ಬುಧವಾರ ಏಕಾದಶಿ, 26 ಗುರುವಾರ ಅತಿರಿಕ್ತ ಉಪವಾಸ, 27ನೇ ತಾರೀಕು ಶುಕ್ರವಾರ ಕಲಾಮಾತ್ರ ಸಾಧನೆ, ಬೆಳಗಿನ ಜಾವ ಬೇಗ ಪಾರಣೆ ಮಾಡಲಿಕ್ಕೆ ಬರ್ತದೆ ಅಂತನ್ನುವ ಮಾತನ್ನು ಇಲ್ಲಿ ಸ್ಪಷ್ಟ ಮಾಡಿಕೊಡ್ತಾಗಿದ್ದಾರೆ. ಆಮೇಲೆ ವಿಂಶೋಪಕ ಹಂತೊಂದು, ಈ ವರ್ಷದಲ್ಲಿ ವಿಶೇಷ ಗೋಕುಲಾಷ್ಟಮಿ ಬೆಳಗ್ಗೆ 7:40 ಪಾರಣೆ. ಯಾರಿಗೂ ಎರಡು ಉಪವಾಸ ಫುಲ್ಲಾಗಿ ಆಗೋದಿಲ್ಲ, ಅದೊಂದು ವಿಶೇಷ ಸೂಚನೆ ಇದೆ. ಆಮೇಲೆ ಈ ಶ್ರಾವಣಿ ಮಾಡ್ತೀವಿ ನೋಡಿ, ಉಪಕರ್ಮ ಅಂತ. ಕೆಲವರು ಜನಿವಾರ ಹಬ್ಬ ಅಂತಾರೆ, ಕೆಲವರು ಉಪಕರ್ಮ ಅಂತಾರೆ, ಕೆಲವರು ಶ್ರಾವಣಿ ಅಂತಂತಾರೆ, ಕೆಲವರು ಆವಣೆ ಅವಿಟ್ಟ ಇವತ್ತು ನಮಗೆ ಅಂತಂತಾರೆ. ಯಾವ ಮಾತಿದ್ರು ಕೂಡ ಅದು ಶ್ರಾವಣ ಮಾಸದಲ್ಲಿ ಮಾಡೋದಿದೆ. ಶುಕ್ಲಪಕ್ಷ ಚತುರ್ದಶಿ ದಿವಸ ಮೊದಲ ದಿವಸ ಋಗ್ವೇದಿಗಳಿಗೆ ಬಂದುಬಿಡೋದು, ಆಮೇಲೆ ಯಜುರ್ವೇದಿಗಳಿಗೆ ನೆಕ್ಸ್ಟ್ ಡೇ ಬರೋದು. ಈ ಸಲ ಏನಾಗಿದೆ ಅಂತಂದರೆ ಈ ಹುಣ್ಣಿಮೆ ದಿವಸ ಅಂದರೆ ಶ್ರಾವಣ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ದಿವಸ ಅವತ್ತು ಯಜುರ್ವೇದಿಗಳಿಗೆ ಇದು ಉಪಕರ್ಮ ಬಂದಿದೆ. ನೂತನ ಉಪಕರ್ಮ, ನಿತ್ಯ ಉಪಕರ್ಮ ಎರಡು. ಅಂದರೆ 3 ಸೋಮವಾರ ನಿತ್ಯ ಉಪಕರ್ಮ ಅಂತಂದರೆ ಹೋದ ವರ್ಷಲ ಉಪಕರ್ಮ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ. ನೂತನ ಉಪಕರ್ಮ ಅಂತಂದರೆ ಮುಂಜಿ ಮಾಡಿಕೊಂಡ ಬ್ರಹ್ಮಚಾರಿಗಳಿಗೆ ಮಾತ್ರನೇ ನೂತನ ಉಪಕರ್ಮ ಅಂತ ಹೆಸರು. ಮೊದಲ ವರ್ಷ ಮದುವೆ ಆಗಿದೆ ನೂತನ ಉಪಕರ್ಮ ಅಂತ ಅನ್ನಬಾರ್ದು. ಭಾಳ ಜನ ಇದೆಲ್ಲ ಮಿಸ್ಗೈಡು ಮಾಡ್ತಾರೆ, ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಅವ್ರಿಗೇನು ಅಂತಂದರೆ ಅತ್ತೆ ಮನೆ ಒಳಗೆ ವಿಶೇಷವಾಗಿ ಕರ್ಕೊಂಬಂದು ಹಬ್ಬ ಮಾಡಿ ಕೊಡಬೇಕು ಅಂತ ಅನ್ನೋದಕ್ಕೆ ಅವರಿಗೆ ತಲೆ ಆವಣಿ ಅವಟ್ಟು ಅಂತ ಹೇಳ್ತಾರೆ ಹೊರತು ಉಳಿದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೋದ ವರ್ಷ ಬ್ರಹ್ಮಚಾರಿಯಾಗಿದ್ದಾಗ ಅವರೇನು ಉಪಕರ್ಮ ಮಾಡಿಕೊಂಡರೋ ಅದೇ ಉಪಕರ್ಮ. ಇದನ್ನೆಲ್ಲ ಯಾಕೆ ಈ ವರ್ಷದಲ್ಲಿ ವಿಸ್ತಾರವಾಗಿ ಹೇಳೋದು ಅಂತಂದರೆ ಇದರ ಬಗ್ಗೆ ಭಾಳ ಗಲಾಟೆ ಮಾಡಿಕೊಂಡು ಭಾಳ ಶ್ರಮ ಪಡ್ತಾರೆ. ಮೊದಲ ವರ್ಷ ಶ್ರಾವಣಿ ನಮ್ಮ ಮನೆಗೆ ಬಂದು ಮಾಡಿಸ್ರಿ ಹಾಗೆ ಹೇಗೆ ಅಂತ. ಮದುವೆ ಆದವರಿಗೆ ನೂತನ ಉಪಕರ್ಮ ಅಂತ ತಿಳಿವೇ ಇಲ್ಲ. ಉಪನಯನ ಮಾಡಿಕೊಂಡವರಿಗೆ ಯಾಕೆ ಹೇಳಿದ್ದಾರೆ ಅಂತಂದರೆ ಉಪನಯನ ಆದಮೇಲೆ ಈ ಉಪಕರ್ಮ ತನಕ ಅವನು ವೇದ ಮಂತ್ರವನ್ನು ಹೇಳಬಾರ್ದವ, ವೇದ ಮಂತ್ರ ಅಧ್ಯಯನ ಮಾಡಬಾರ್ದು. ಇಲ್ಲಿ ಯಾಕೆ ಅವಕಾಶ ಕೊಡ್ತಾರಂತಂದರೆ ವೇದಕ್ಕೆ ಮುಖ್ಯ ಅಧಿಕಾರಿಗಳಾಗಿರುವ ಸಪ್ತ ಋಷಿಗಳು ಈ ಅವ ಕಲ್ಪಕ್ಕೆ ಈ ಮನ್ವಂತರಕ್ಕೆ ಸಪ್ತ ಋಷಿಗಳು ಅಂತ ದೇವರು ಸೃಷ್ಟಿ ಮಾಡಿದ್ದಾನೋ ಅವರನ್ನು ಪೂಜೆ ಮಾಡಿ ಕಶ್ಯಪಾದಿ ಋಷಿಗಳನ್ನು ಪೂಜೆ ಮಾಡಿ ಅವರಲ್ಲಿ ಆಜ್ಞಾ ತಗೊಂಡು ಅವನು ವೇದಾಧ್ಯಯನಕ್ಕೆ ಕೊಡಬೇಕು. ಅದೇ ಉಪಕ್ರಮದಲ್ಲಿ ವೇದಾರಂಭಣ ಅಂತ ಎಲ್ಲ ಪಾರಾಯಣ ಎಲ್ಲ ನಾಲ್ಕು ವೇದಗಳು ಭಾರತ ಭಾಗವತ ಎಲ್ಲ ಪಾರಾಯಣ ಮಾಡಿಸ್ತಾರೆ. ಅದು ಅವನಿಗೆ ಭಾಳ ಇಂಪಾರ್ಟೆಂಟ್. ಅದು ಅದಕ್ಕೆ ಮುಂಚೆ ಅವನು ಗುರುಕುಲದಲ್ಲಿ ಸೇರೋದೋ ವೇದ ಮಂತ್ರವನ್ನು ಇನ್ನೊಬ್ಬರಲ್ಲಿ ಹೇಳ್ಕೊಂಬೋದೋ ತಪ್ಪದು. ಮೊದಲು ಉಪಕರ್ಮ ದಿವಸನೇ ಅವನಿಗೆ ಆಗಬೇಕು. ಇದು ಋಗ್ವೇದದವರಿಗೂ ಯಜುರ್ವೇದದವರಿಗೂ ಕೂಡ ಸಮಾನ ಇದು. ಆದರೆ ಈ ವರ್ಷ ಏನಾಗಿದೆ, 3 ಹುಣ್ಣಿಮೆ ಅವತ್ತು ಶ್ರವಣ ನಕ್ಷತ್ರ ಬಿದ್ದಿದೆ. ಯಜುರ್ವೇದ ಈ ಶ್ರವಣ ನಕ್ಷತ್ರ ಹುಣ್ಣಿಮೆ ಮಾಡಬೇಕು ಅಂತಿದೆ, ಆದ್ದರಿಂದ ಅವತ್ತು ಯಜುರ್ವೇದ ಶ್ರಾವಣಿ ಆಗೋಗ್ತದೆ. 3 ನೆಕ್ಸ್ಟ್ ಡೇ ಅಂದರೆ ಪಾಡ್ಯ ದಿವಸ ಮಂಗಳವಾರ 4 ಅವತ್ತು ಈ ಶ್ರವಣ ನಕ್ಷತ್ರ ಇದೆ. ಶ್ರವಣ ನಕ್ಷತ್ರ ಋಗ್ವೇದಿಗಳಿಗೆ, ಹುಣ್ಣಿಮೆ ಯಜುರ್ವೇದಿಗಳಿಗೆ ಪ್ರಶಸ್ತ. ಆದ್ದರಿಂದ
ಹುಣ್ಣಿಮೆ ದಿವಸ ಯಜುರ್ವೇದ ಆಗಿ ಯಜುರ್ವೇದ ಶ್ರಾವಣಿ ಆದ ಮೇಲೆ ಋಗ್ವೇದ ಶ್ರಾವಣಿ ಬರ್ತದೆ. ಅದರಲ್ಲಿ ಏನು ವಿಶೇಷ ಅಂತಂದರೆ ರಾಯರ ಪೂರ್ವಾರಾಧನೆ ಆಯಿತು. ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ದಿವಸ ಋಗ್ವೇದ ಶ್ರಾವಣಿ ಬರ್ತಾಗಿದೆ. ಎಲ್ಲಿ ಹೋದರೂ ಎಷ್ಟು ಜನರು ಆಚಾರ ಸಿಗಲ್ವೋ ಏನಾಗ್ತದೋ ಗತಿ. ಪ್ರಕೃತ ಇರೋ ಒಂದು ವಿಚಾರ. ಗೋಕುಲಾಷ್ಟಮಿ ಅಂತೂ 11ನೇ ತಾರೀಕು ರಾತ್ರಿ 12 ಗಂಟೆಗೆ ಅರ್ಘ್ಯ ಕೊಟ್ಟು ಮಾರನೇ ದಿವಸ ಬೆಳಗ್ಗೆ 7:40 ಪಾರಣೆ ಅಂತ ಅನ್ನೋದು ಆಗ್ತಾ ಇದೆ. ಆಮೇಲೆ ಅತಿರಿಕ್ತ ಏಕಾದಶಿ ಕೂಡ ಒಂದು ಯಾವುದೋ ಬಂದಿದೆ ಅವರಿಗೆ ಒಂದು ತಿಂಗಳಲ್ಲಿ. ಮಾಘ ಬಹುಳದಲ್ಲಿ ಶ್ರವಣೋಪವಾಸ ಅಂದರೆ ಮಾರ್ಚ್ 9, 9, 10 ಮಂಗಳವಾರ ಬುಧವಾರ ಹೌದು. ಉತ್ತರಾಷಾಢ ನಕ್ಷತ್ರ ದ್ವಾದಶಿ ದಿವಸ ಶ್ರವಣ ಬಂದಿದ್ದರಿಂದ ಶ್ರವಣೋಪವಾಸ ಅಂತ, ಅದು ಮಾತ್ರ 2 ಉಪವಾಸ ಇದೆ, ಉಳಿದದ್ದು ಏನೂ ವಿಚಾರ ಇಲ್ಲ. ಹೀಗಾಗಿ ಈ ಪಂಚಾಂಗ ಶ್ರವಣವನ್ನು ಆರಂಭದಲ್ಲಿ ಅವರು ಹೇಳಿದಂತೆ ಪರಮಾತ್ಮನ ಆ ಕಾಳನಿಯಾಮಕನಾದ ಭಗವಂತನ ಆ ಎಲ್ಲ ಬ್ರಹ್ಮಾದಿ ದೇವತೆಗಳ ಆದಿತ್ಯಾದಿ ಎಲ್ಲ ದೇವತೆಗಳು ಮತ್ತು ಹಿರಿಯವರು ಗುರುಗಳು ಟೀಕಾಕೃತ್ಪಾದರಿಂದ ಎಲ್ಲ ನಮ್ಮ ಸ್ವಾಮಿಗಳಿಂದ ಪ್ರಾರಂಭ ಮಾಡಿ ಎಲ್ಲ ಗುರುಗಳ ನಮ್ಮ ಗುರು ಪರಂಪರೆಯ ಒಂದು ವಿಶೇಷ ಸ್ಮರಣೆಯಿಂದ ಈ ಪಂಚಾಂಗ ಶ್ರವಣವನ್ನು ಮಾಡಿ ಈ ವರ್ಷ ಪೂರ್ತಿ ನಮಗೆ ಕ್ಷೇಮವನ್ನು ಕೊಡುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಹೆಚ್ಚಾಗಿದ್ದರೂ ಕೂಡ ಯಾರೂ ಹೊರಗೆ ಹೋಗಬಾರದು, ಮನೆಯಲ್ಲಿ ಇರಬೇಕು ಅಂತ ಆಗಿಬಿಟ್ಟಿದೆ. ನಿಧಾನವಾಗಿ ಕೇಳ್ರಿ, ದೇವರಲ್ಲಿ ವಿಶೇಷ ಜ್ಞಾನಭಕ್ತಿ ವೈರಾಗ್ಯ ಪರಮಾತ್ಮ ಕೊಡಲಿ, ನಮ್ಮ ಗುರುಗಳು ಅದನ್ನು ನಮಗೆ ಅನುಗ್ರಹ ಪಾಲಿಸಲಿ. ಇನ್ನೊಂದು ಸಣ್ಣ ಸೂಚನೆ ಕೊಡ್ತಾಗಿದ್ದೇನೆ. ನಮ್ಮ ತಮಿಳು ಕ್ಯಾಲೆಂಡರು ಉತ್ತರಾದಿ ಮಡತ್ತು ಪಂಚಾಂಗ ಅಂತ ತಮಿಳು ಕ್ಯಾಲೆಂಡರ್ ಬರ್ತದೆ, ಅದರ ಬಗ್ಗೆ ಬಹಳಷ್ಟು ವಿಚಾರಗಳು ನಡೆದಿದೆ, ನಮಗೆ ಗೊತ್ತಾಗಿಲ್ಲ. ಅವರವರು ಮಾಡಿಕೊಂಡು ನಮ್ಮ ಹತ್ರ ತಿಳಿಸೋದಿಲ್ಲ, ಸ್ಟ್ರೈಟಾಗಿ ಸ್ವಾಮಿಗಳ ಹತ್ರ ಹೋಗಿ ತಿಳಿಸಿದವರು ಕೆಲವರು ಇದ್ದಾರೆ, ಗಣ್ಯ ವ್ಯಕ್ತಿಗಳು. ಏನು ತಪ್ಪೇನಿಲ್ಲ, ತೊಂದರೆ ಏನಿಲ್ಲ. ವಿಚಾರ ಇಷ್ಟೇ ನಮಗೇನು ಅಂತಂದರೆ, ಕೆಲವ ಗಣನೆಗಳನ್ನು ನಾವು ಮಾಡಿದರೂ ಕೂಡ ಅದು ಒಬ್ಬರು ಗಣನೆ ಮಾಡಿ ನಮ್ಮ ಮಠಕ್ಕೆ ಕೊಡ್ತಿರ್ತಾರೆ, ಅವರು 1-6 ತಿಂಗಳು ಮುಂಚೆ ಕೊಟ್ಟಿರ್ತಾರೆ. ಅವರು ಬರೀ ಪಂಚಾಂಗದ ಗಣನೆ ಕೊಟ್ಟಿರ್ತಾರೆ, ಸ್ವಲ್ಪ ನಿಧಾನ ಗಮನ ಕೊಟ್ಟು ಕೇಳ್ರಿ. ಅದು ಕೊಟ್ಟಿದ್ದನ್ನು ಬೆಂಗಳೂರಿನಲ್ಲಿನ ಮಠದಲ್ಲಿ ವಿದ್ವಾಂಸರು ಅದನ್ನು ಪರೀಕ್ಷೆ ಮಾಡ್ತಾರೆ, ಅದನ್ನು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಈ ದಿನತ್ರಯ ನಿರ್ಣಯ ಆಮೇಲೆ ಹಬ್ಬದ ನಿರ್ಣಯ ಇದೆಲ್ಲ ಧರ್ಮಶಾಸ್ತ್ರಗಳು ಯಾವಾಗ ಯಾವ ಹಬ್ಬ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದು ವಿಧಿ ಇದೆ. ಅದಕ್ಕೆ ತಕ್ಕಂತೆ ಇವತ್ತು ಹಾಕಬೇಕೋ ನಾಳೆ ಹಾಕಬೇಕೋ ಅದೆಲ್ಲ ಚರ್ಚಾ ಮಾಡಿ ಅದನ್ನೆಲ್ಲ ಸರಿ ಮಾಡಿ ಹಾಕ್ತಾರೆ. ಕೆಲವು ಪ್ರಸಂಗ ಏನಾಗ್ತದೆ ಅಂತಂದರೆ, ಈ ಮದಲ್ ಮೇಲ್ಪೂಣೆ ಅಂತ ನೋಡ್ರಿ, ಆ ತಿಥಿ ನಕ್ಷತ್ರ ಈ ಕಾಳಗ ಏನು ಹೇಳಿದೆ ಅದರ ತುದಿ ಭಾಗದಲ್ಲಿ ಬಂದಿರ್ತದೆ. ಇವತ್ತು ನಾಳೆ 2 ದಿವಸಕ್ಕೂ ಮಾಡಬಹುದು ಅಂತ ಅನ್ನುವಂತೆ ಕೆಲವು ಇರ್ತದೆ. ಸರಿ, ಇವತ್ತು ಏನೋ ಒಂದು ಬಳ ಜಾಸ್ತಿ ಇದೆ, ಇವತ್ತೇ ಮಾಡೋಣ ಅಂತ ಹಾಕಿರ್ತಾರೆ, ಇನ್ನೊಂದು ಪಂಚಾಂಗ ನಾಳೆ ಅಂತ ಹಾಕಿರ್ತದೆ. ಆದ್ದರಿಂದ ಇದರೆಲ್ಲ ಹೆಚ್ಚು ಗೊಂದಲ ಮಾಡಿಕೊಂಡು ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ. ನಮ್ಮ ಪ್ರಕೃತ ನಮ್ಮ ಈ ತಮಿಳು ಕ್ಯಾಲೆಂಡರ್ದು ವಿಚಾರ ಇವರಿದೆಲ್ಲ ಮಾಡಿಕೊಟ್ಟ ಮೇಲೆ ನಾವು ಪ್ರಿಂಟ್ ಆಗ್ತದೆ ಇಲ್ಲಿ ಮೆಡ್ರಾಸಲ್ಲಿ. ಇದು ಪ್ರಿಂಟ್ ಆಗಿ ತಿರುಕೋಯಿಲೂರು ರಘುತ್ವ ಸ್ವಾಮಿಗಳ ಆರಾಧನೆ ಒಳಗೆ ಹೇಗಾರು ಕೊಡಬೇಕು ಅಂಥೇಳಿ ಸ್ವಾಮಿಗಳದ್ದು ಆಜ್ಞಾ ಹಾಗೇ ಇದೆ. ವಿದ್ವಾಂಸರೆಲ್ಲರೂ ಕೂಡ ಇದಕ್ಕೆ ಪರಿಶ್ರಮ ಪಟ್ಟು ನಮಗೆ ಕೊಟ್ಟು ಅದನ್ನು ಈಗ ಆಗ್ತಾ ಇದೆ. ಆಮೇಲೆ ನೀವು ತೊಗೊಂಬೋದು ನಿಮಗೆ ಕಷ್ಟ ಆಗ್ತದೆ, ಆರಾಧನೆಗೆ ಪ್ರಾಯ ಎಲ್ಲರೂ ಬರ್ತೀರಿ, ಆವಾಗಲೇ ನಿಮ್ಮ ಕೈಯಲ್ಲಿ ಕೊಟ್ಟು ಬಿಡಬೇಕು ಅಂತ ಅನ್ನೋದಕ್ಕೆ ಸ್ವಲ್ಪ ಅವಸರದಲ್ಲಿ ಹೋಗ್ತಾ ಇರ್ತದೆ. ಆವಾಗ ಕೆಲವು ಈ ಇನ್ಫಾರ್ಮೇಷನ್ ನಮಗೆ ಬರೋದಿಲ್ಲ. ಈ ವರ್ಷ ಪಂಚಾಂಗದಲ್ಲಿ ನಕ್ಷತ್ರ ಕಂದಾಯ ಫಲ ಇದೆಲ್ಲ ತಮಿಳು ಕ್ಯಾಲೆಂಡ್ರಲ್ಲಿ ಹಾಕಿಲ್ಲ, ಯಾಕೆಂದರೆ ಒಂದು ಪ್ರಿಂಟ್